ರೋಡಿಗೆಳೆ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ 100 ಸಿಸಿ ಬೈಕ್ ಏನು ಓಡಿಸ್ತೀವಿ ನಾರ್ಮಲ್ ಅದೇ ಫೀಲಿಂಗ್ ಇದೆ ಬಟ್ ಫುಲ್ ಪ್ಯಾಕೆಟ್ ಫ್ರೆಂಡ್ಲಿ ಇದು 20 ರೂಪಾಯಿಗೆ 160 ಕಿಲೋಮೀಟರ್ ಓಡುತ್ತೆ ಬೈಕ್ ಅಂದ್ರೆ ಈ ಎಲ್ಲರೂ ಪೆಟ್ರೋಲ್ ಬಂಕ್ ಸಿಗುತ್ತಾ ನೋಡಣ ಟಾಟಾ ಮಾಡ್ಬಿಡಣ ಪೆಟ್ರೋಲ್ ಬಂಕಿಗೆ ಅಮ್ಮ ಹೆಂಗಿದೆ ಲೀಟರ್ ಲೀಟರ್ ಎಷ್ಟು ನಾಚ್ಕಂತವ್ರೆ 102 ರೂಪಾಯಿ ಇದೆ ನೋಡಿ 20 ರೂಪಾಯಿ ರೀಚಾರ್ಜ್ ಮಾಡಿ 160 ಕಿಲೋಮೀಟರ್ ಓಡಿಸ್ತೀನಿ ಬರೋಣ ಮತ್ತೆ ಪೆಟ್ರೋಲ್ ಬಂಕಿ ಟಾಟಾ ಬಾಯ್ ಬಾಯ್ नमस्ते ಬಂಧುಗಳೇ ಬಂಧುಗಳೇ ಬಹಳ ದಿನದಿಂದ ನಾನು ಒಂದು ಎಲೆಕ್ಟ್ರಿಕ್ ಕಾರ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೆ ನಿಮ್ಮಗಳಿಂದ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ರೀತಿ ನೀವು ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ ಅವಕಾಶ ಸಿಕ್ಕಿರಲಿಲ್ಲ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ ಜೂನ್ 4ನೇ ತಾರೀಕು ಕೆಲವು ಎಲೆಕ್ಟ್ರಿಕ್ ಬೈಕ್ಗಳು ರಿಲೀಸ್ ಆದವು ಅದರ ಬಗ್ಗೆ ಮೈ ಇವಿ ಸ್ಟೋರ್ ಅಂತ ಒಂದು ಶಾಪ್ ಅಲ್ಲಿ ನಾನು ಎನ್ಕ್ವೈರಿ ಮಾಡಿದಾಗ ನಮಗೆ ಒಂದು ಟೆಸ್ಟ್ ಡ್ರೈವ್ ಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ವಿಡಿಯೋ ಮಾಡೋದಕ್ಕೆ ನಿಮಗೋಸ್ಕರ ಇಲ್ಲಿ ನೋಡಬಹುದು मूर एलेक्ट्रिक स्कूटर बंद है एर सेम एलेक्ट्रिक स्कूटर इवर नोड़बू किरण अंत इवरदू कूड़ा यूट्यूब चानल मोटो वर्ल्ड कन्ड अंत इवर कूड़ा इले मार्केटिंग हेड आगे केस मई इवि स्टोर और इवर कड़े नमें स्वल्प टेस्ट ड्राइव मेकाश है बनी नोड़ा एंक्वरी माना इधर बैठे कंप्लीट डीटेल तक हाद वार इन रिलीज आद गाड़ी अद्र जो इू कूड़ा लाँच आगे इधर किरण गाड़ी सर इलेक्ट्रिक्स अंत कंपनी पेरेंट कंपनी बंद लाइव गार्ड अंत तुम्बा जन केल्तर बैटरी मत यूपीएस कंपनी अब सो इत पेरेंट कंपनी गाड़ी बंद सब्सिडी अंडर बरत सब्सिडी अक्चुअली सब्सिडी अंदर सर इवग मेजर आफ् दि पार्ट तुम्बा पार्ट बंद भारत मैनुफैक्चर आगे अद्क सब्सिडी अंत गवर्नमेंट कड़ी को कड़ी अंतर भारतीय मोदे क्वेश्चन मैलेज सारी चार्ज मेन मैलेज को गाड़ी 90,000 ಕೊಟ್ಟು ತಗೊಂಡಂತ ಈ ಗಾಡಿ ಏನು ಮೈಲೇಜ್ ಕೊಡಬಹುದು ಸರ್ ಇದು 120 ಅಂತ ಹೇಳ್ತಾರೆ ಆನ್ ಪೇಪರ್ಸ್ ಸ್ಟ್ಯಾಂಡರ್ಡ್ ಟೆಸ್ಟಿಂಗ್ ಕಂಡೀಷನ್ 100 ಅಂತ ನಾವು ಟೆಸ್ಟ್ ಮಾಡಿದೀವಿ ಬಂದೇ ಬರುತ್ತೆ 100 ಅಂತ ಬರುತ್ತೆ ಬಂದೇ ಬರುತ್ತೆ ಈ ಬ್ಯಾಟರಿ ಕೆಪಾಸಿಟಿ ಏನಿದೆ ಇದರಲ್ಲಿ ಸರ್ 1500 ವ್ಯಾಟ್ ಬರುತ್ತೆ ಸರ್ ಇದು ಹೌದಾ ಎಲ್ಲಿದೆ ಬ್ಯಾಟರಿ ಇದರದು ಇದು ಇಲ್ಲಿ ಬರುತ್ತೆ ಬ್ಯಾಟರಿ ನಾನು ಆಲ್ರೆಡಿ ಹೇಳಿದ ಹಾಗೆ ಸೋ ಲೈವ್ ಗಾರ್ಡ್ ಅಂತ ಕಂಪನಿ ಅವರದ ಬ್ಯಾಟರಿ ಇದೆ ಸೋ ಇದು ರಿಮೂವ್ ಮಾಡ್ಕೊಬಹುದು ಬ್ಯಾಟರಿ ಇದೇನ್ ಜಸ್ಟ್ ಇದೇದಲ್ಲ ಇದನ್ನ ತಗ್ದು ಬಿಟ್ಟು ರಿಮೂವ್ ಮಾಡ್ಕೊಬಹುದು ಹೌದಾ ಅಂದ್ರೆ ರಿಮೂವ್ ಮಾಡ್ಕೊಂಡು ಮನೆಗೆ ಹೋಗಿ ಚಾರ್ಜ್ ಹಾಕಬಹುದು ಹೌದು 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 ಅಂದ್ರೆ ಚಾರ್ಜಿಂಗ್ ಯಾತ್ರ ಇದಕ್ಕೆ ಅಂತಾನೆ ಸೆಪರೇಟ್ ಫಾಸ್ಟ್ ಚಾರ್ಜಿಂಗ್ ಅಂತ ಏನಾದರೂ ಬರುತ್ತಾ ಸರ್ ಫಾಸ್ಟ್ ಚಾರ್ಜಿಂಗ್ ಆಕ್ಚುಲಿ ಕಾರ್ ಗಳಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಇನ್ನು ಬೈಕ್ ಗಳಿಗೆ ಬರೋದಿದೆ ಸ್ಕೂಟರ್ ಗಳಿಗೆ ಬಟ್ ನಾರ್ಮಲ್ ಪ್ಲಗ್ ಅಲ್ಲಿ ನಾವು ಚಾರ್ಜ್ ಮಾಡ್ಕೊಬಹುದು 5 ಆಂಪ್ ಟು 15 ಆಂಪ್ ಚಾರ್ಜರ್ ಅಲ್ಲಿ ಪ್ಲಗ್ ಮಾಡ್ಕೊಂಡು ಚಾರ್ಜ್ ಅದು ಏನು ಅವರ್ ತಗೊಳ್ಳುತ್ತೆ ಚಾರ್ಜ್ ಆಗಿ ಈ ಬೈಕ್ ಸರ್ 3 ಇಂದ 4 ಅವರ್ ಆಗುತ್ತೆ ಸರ್ ಮತ್ತೆ ಫಾಸ್ಟ್ ಚಾರ್ಜರ್ ಅವಶ್ಯಕತೆ ಇಲ್ಲ 3 ಗಂಟೆ ಚಾರ್ಜ್ ಮಾಡ್ಕೊಬಹುದು ಹೌದು 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 ಹಾ 3 ಗಂಟೆ ಚಾರ್ಜ್ ಮಾಡಿದ್ರೆ ಇದು ಹಾಗಾದ್ರೆ 100 ಕಿಲೋಮೀಟರ್ ಅಂತ ಮಿನಿಮಮ್ ಕೊಟ್ಟೆ ಕೊಡುತ್ತೆ 3 ಗಂಟೆಗೆ ಕೆಳಗಡೆ ಗಾಡಿ ನಿಲ್ಸೋರ್ತೀವಿ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಇದ್ದವರಿಗೆ ಚಾರ್ಜ್ ಮಾಡಕ ಕಷ್ಟ ಆಯ್ತು ಅಂತ ಅಂದ್ರೆ ಬ್ಯಾಟರಿ ಬಿಚ್ಚಿಕೊಂಡೋಗಿ ಬ್ಯಾಟರಿ ತಗೊಂಡೋಗಿ ಇದು ಪ್ಯಾಕಿಂಗ್ ಗೋಸ್ಕರ ಈ ತರ ಕೊಟ್ಟಿದ್ದಾರೆ ಇವರು ಯಾವಾಗಲೂ ನೀವು ಅದನ್ನ ಜಸ್ಟ್ ಸ್ಕ್ರೂ ಲೂಸ್ ಮಾಡ್ಕೊಂಡ್ರೆ ಆಯ್ತು ಆರಾಮಾಗಿ ತಕೊಂಡು ಹೋಗಬಹುದು ಬ್ಯಾಟರಿ ತಗೊಂಡು ಮನೆಯಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು ಇದು ಕನೆಕ್ಟ್ ಗೆ ಅಷ್ಟೇ ನಿಮ್ಮ ಸಿಂಪಲ್ ಆಗಿ ಕೊಟ್ಬಿಟ್ಟಿದ್ದಾರೆ ಹೌದಾ ಜಸ್ಟ್ ಇದೇನಿದೆ ಇದನ್ನ ರೋಟೇಟ್ ಮಾಡಿದ್ರೆ ಆಯ್ತು ಅಷ್ಟೇ ಅವರು ಹೌದಾ ಮತ್ತೆ ತಿರುಗ ಹಾಕಬೇಕಂದ್ರೂ ಜಸ್ಟ್ ಹಿಂಗ್ ಸಿಂಪಲ್ ಆಗಿ ಹಿಂಗ್ ಕ್ಲಿಕ್ ಮಾಡಿದ್ರೆ ಆಯ್ತು ಕ್ಲಿಕ್ ಮಾಡಿದ್ರೆ ಜಸ್ಟ್ ಅಮ್ಮದ್ರು ಸಾಕು ಲಾಕ್ ಆಗುತ್ತೆ ಅದು ಬಂದಾಗ ಲಾಕ್ ಆಗಿದೆ ಅಂತ ಅರ್ಥ ಆಮೇಲೆ ಇದೇನ ಇದು ಕೊಟ್ಟಿದ್ರೆ ಸ್ವಿಚ್ ಇದು ಸರ್ ಇದು ಇವಾಗ ನೀವು ಮಾಮೂಲಿ ಫ್ಯೂಸ್ ಗಳು ಯಾವ ತರ ಅದೇ ತರ ಇದು ಎಂಸಿಬಿ ಯಾವ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಿಮ್ಮದು ಇದು ಎಲೆಕ್ಟ್ರಿಕ್ ಗಾಡಿ ಇದು ಯಾವ ಟೈಮ್ ಅಲ್ಲಿ ಯಾವ ತರ ಸರ್ಕ್ಯುಲೇಟ್ ಆಗುತ್ತೆ ಅಂತ ಗೊತ್ತಾಗಲ್ಲ ಸೋ ಇಫ್ ಇನ್ ಕೇಸ್ ಗಾಡಿ ಏನಾದರೂ ಫ್ಲಕ್ಚುಯೇಷನ್ ಆದ್ರೆ ಇವಾಗ ಇದು ಇಮಿಡಿಯೇಟ್ ಆಗಿ ಆಫ್ ಆಗಿಬಿಡುತ್ತೆ ಅದಾಗದೆ ಓಹೋ ಮನೆಯಲ್ಲಿ ಏನಾದರೂ ಒಂದೊಂದು ಸರಿ ಟ್ರಿಪ್ ಆಗುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಏನಾದರೂ ತೊಂದ್ರೆ ಆದ್ರೆ ಮನೆಯಲ್ಲಿ ಟ್ರಿಪ್ ಆಗಿ ಟಕ್ ಅಂತ ಆಫ್ ಆಗುತ್ತಲ್ಲ ಆಫ್ ಆಗುತ್ತಲ್ಲ ಹಾಗೆ ಗಾಡಿಲೂ ಅಷ್ಟೇ ಏನಾದರೂ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ್ರೆ ರಪ್ ಅಂತ ಅದೇ ಟಪ್ ಅಂತ ಆಫ್ ಆಗುತ್ತೆ ಆಫ್ ಆಗಿಬಿಡುತ್ತೆ ಅಥವಾ ಏನಾದರೂ ನಿಂತ್ಕೊಂಡಿದ್ದಾಗ ಗಾಡಿ ನಿಲ್ಲಿಸಿದ್ರಾ ನೀವು ಸೋ ಸ್ವಲ್ಪನೂ ಬ್ಯಾಟರಿ ನಿಮಗೆ ಅದು ಲಾಸ್ ಆಗಬಾರದು ಅಂತ ಹೇಳಿದ್ರೆ ಬ್ಯಾಟರಿ ಪರ್ಸೆಂಟೇಜ್ ಆ ಟೈಮ್ ಅಲ್ಲಿ ಬೇಕಾದ್ರೆ ಆಫ್ ಮಾಡ್ಕೋ ಆಫ್ ಮಾಡ್ಕೋಬಹುದು ಓಹೋ ಇದೊಂದು ಒಳ್ಳೆ ಆಪ್ಷನ್ ಇದೆ ಆಕ್ಚುಲಿ ಗಾಡಿದು ಇನ್ನು ಏನಾದರೂ ವಿಶೇಷತೆ ಇದೆಯಾ ಸರ್ ವಿಶೇಷತೆ ಅಂತ ಹೇಳಿದ್ರೆ ಇದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಇದಕ್ಕೆ ಈಗ ಏನು ನೋಡ್ತಿದ್ರಲ್ಲ ಒಂದ ಕಡೆ ಏನಾದರೂ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಬ್ರೇಕ್ ನೀವು ಸೋ ಎರಡೂ ಬ್ರೇಕ್ ಕೂಡ ಅಟ್ ಟೈಮ್ ಅಪ್ಲೈ ಆಗುತ್ತೆ ಮಳೆಗಾಲದಲ್ಲಿ ಒಂದು ಸಡನ್ ಫ್ರಂಟ್ ಇಡ್ಬಿಡ್ತೀರಾ ನೀವು ಆ ಟೈಮ್ ಅಲ್ಲಿ ಅದು ಸ್ಕಿಡ್ ಆಗೋಂತ ಚಾನ್ಸಸ್ ಇರುತ್ತೆ ಓಹೋ ಹಾಗಾಗಿ ಒಂದ ಸರಿ ಈ ಬ್ರೇಕ್ ಹಿಡಿದ್ರೆ ಸಾಕು ಎರಡು ಬ್ರೇಕ್ ಹಿಡಿಯುತ್ತೆ ಹಿಂದೆ ಹಿಂದೆ ಸೋ ಇದರಲ್ಲಿ ಸೇಫ್ಟಿ ದೃಷ್ಟಿಯಿಂದ ಅದನ್ನ ಕೊಟ್ಟಿದ್ದಾರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಆಲ್ದೋ ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಕೊಡ್ತಿರೋದು ಒಂದು ಒಳ್ಳೆ ವಿಷಯ ಅಂತ ಹೇಳಬಹುದು ಅಂಡ್ ಅದಾದ್ಮೇಲೆ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇದರ ಜೊತೆನೇ ಬಂದಿರೋದ ಇದು ಹೌದು ಹೌದು ಗಾಡಿ ಗಾಡಿಗೆ ಏನು ಬೇಕು ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಕಂಫರ್ಟಬಲ್ ಆಗಿ ಓಡಿಸೋದಕ್ಕೆ ಏನು ಬೇಕು ಇವಾಗ ಹ್ಯಾಲೋಜನ್ ಮಾತ್ರ ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ಎಲ್ಇಡಿ ಗಿಲಿಡಿ ಏನು ಕೊಟ್ಟಿಲ್ಲ ನಮ್ಮ ಹತ್ರ ಎಲ್ಇಡಿ ಬೇಕಂದ್ರೂ ಸಿಗುತ್ತೆ ಒಂದು ಈ ಪ್ರೈಸ್ ರೇಂಜ್ ಅಲ್ಲಿ ನೋಡೋರಿಗೆ ಎಲ್ಇಡಿ ಅವಶ್ಯಕತೆ ಇರಲ್ಲ ಸೋ ಅದಲ್ಲ ಸೋ ಅದು ಕೊಟ್ಟಕ್ಕೆ ಹೋಗಿಲ್ಲ ಈ ಗಾಡಿಲಿ ಓಕೆ ಅಂಡ್ ಆದ್ಮೇಲೆ 12 ಇಂಚ್ ವೀಲ್ ಬರುತ್ತೆ ಸೋ ಕಂಫರ್ಟಬಲ್ ಆಗಿ ರೈಡ್ ಮಾಡಬಹುದು ಇನ್ ಕೇಸ್ ಈ ಗಾಡಿಗಳು ತಗೊಂಡ್ರೆ ಏನಾದರೂ ಹಾಳಾದ್ರೆ ವಾರಂಟಿ ಗ್ಯಾರಂಟಿ ಏನಾದರೂ ಇರುತ್ತಾ 3 ವರ್ಷ ವಾರಂಟಿ ಇರುತ್ತೆ ಬ್ಯಾಟರಿ ಮೇಲೆ ಮತ್ತೆ ನಿಮಗೆ ಮೋಟರ್ ಮೇಲೆ ಕೂಡ ವಾರಂಟಿ ಇರುತ್ತೆ ಹೌದಾ ಬ್ಯಾಟರಿ ಎಲ್ಲ ಬಂದು ಆಲ್ಮೋಸ್ಟ್ ನಿಮಗೆ ಏನು ಮೋಟರ್ ಇದೆಯಲ್ಲ IP67 ರೇಟೆಡ್ ಹೌದಾ ಮಳೆಲಿ ಗಿಳೆಲಿ ಏನು ಪ್ರಾಬ್ಲಮ್ ಆಗಲ್ಲ ಸರಿ ಬನ್ನಿ ನೋಡೋಣ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಈ ಗಾಡಿ
ಹಿಮಾಲಯ ನೋಡಿಸಿದವ್ರಿಗೆ ಎಲೆಕ್ಟ್ರಿಕ್ ಗಾಡಿ ಯಾತ್ರ ಫೀಲ್ ಆಗುತ್ತೆ ಅಂತ ನೋಡೋಣ. ಬನ್ನಿ, ಈಗ ಈ ಗಾಡಿನ ಐವತ್ತು ತಗೊಂಡ್ಬಂದಿದ್ದೀನಿ. ಗಾಡಿ ಕೀ ನೋಡಿ ಈ ಥರ ಇದೆ. ಇಲ್ಲೊಂದು ಸ್ವಲ್ಪ ಈ ಥರ ಕೀ ಹಾಕಿ ಆನ್ ಮಾಡಿದ್ರೆ ಇದು ಬ್ಯಾಟ್ರಿ ಲೆವೆಲ್ ತೋರಿಸ್ತಾ ಇದೆ, ಕಮ್ಮಿ ಚಾರ್ಜ್ ಇದೆ. ಆ್ಯಕ್ಚುಲಿ ಫುಲ್ ಚಾರ್ಜ್ ಆಗಿಲ್ಲ. ನಾರ್ಮಲ್ ಬೈಕಲ್ಲಿ ನಾವು ಬ್ರೇಕಿಂಗ್ ಇಟ್ಕೊಂಡು ಎಕ್ಸಲೇಟರ್ ಕೊಡ್ತೀವಿ, ಗುರ್ರ ಗುರ್ರ ಅನ್ನಿಸ್ತೀವಿ. ಆ ಥರ ಎಲ್ಲ ಫೀಚರ್ ಇಲ್ಲ ಇಲ್ಲಿ. ಇಲ್ಲಿ ಮುಂದೆ ಹೋಗಬೇಕು ಅಂದರೆ ಬ್ರೇಕ್ ಬಿಡಲೇಬೇಕು ಇದರಲ್ಲಿ. ನೋಡಿ, ಬ್ರೇಕ್ ಬಿಟ್ಟೆ, ಬ್ರೇಕ್ ಬಿಟ್ಟಾದ್ಮೇಲೆ ಕೊಟ್ಟರೆ ಎಕ್ಸಲೇಟ್ರನ್ನ. ಶಿವ ಶಿವನೆಂದರೆ ಭಯವಿಲ್ಲ, ಶಿವನ ಆಮಕ್ಕೆ ಸಾಟಿಯೂ ಬೇರಿಲ್ಲ. ಗಾಡಿ ಸ್ಟಾರ್ಟ್ ಆಗಿದೆಯೋ ಗುರ್ರ ಅನ್ನತ್ತೋ ಏನೂ ಇಲ್ಲ. ಎಕ್ಸಲೇಟರ್ ಕೊಟ್ಟ ಮುಂದೆ ಹೋದಾಗಲೇ ಗೊತ್ತಾಗಬೇಕು ನಮಗೆ. 25 ಕಿಲೋಮೀಟರ್ ಸ್ಪೀಡ್ ರೀಚ್ ಆಗಿದ ತಕ್ಷಣ ಪಿ ಮೋಡಲ್ಲಿ ಸ್ಪೀಡಿಂದ ಸಡನ್ ಆಗಿ ಹಂಗೆ ಸ್ಲೋ ಆಗುತ್ತೆ. ಅದೇ ಮತ್ತೆ ಏನಾದ್ರು ಇನ್ನೂ 55 ಕಿಲೋಮೀಟರ್ ಸ್ಪೀಡಾಗಿ ಹೋಗ್ಬೇಕಂದ್ರೆ ಎಸ್ ಮೋಡ್ ಅಂತ ಇದೆ ನೋಡಿ ಇಲ್ಲಿ, ಎಸ್ ಮೋಡ್. ಈ ಎಸ್ ಮೋಡಿಗೆ ಹಾಕೊಂಡು ಬೇಕಾದ್ರೆ ನೀವು ಸ್ವಲ್ಪ ಸ್ಪೀಡಾಗಿ ಹೋಗ್ಬೋದು. ಇದ್ರದ್ದು ಸ್ಪೀಡ್ ಲಿಮಿಟ್ ಇರೋದು 55 ಕಿಲೋಮೀಟರ್ ಸ್ಪೀಡ್ ಸ್ಪೀಡ್ ಲಿಮಿಟ್ ಇದೆ ಅಂತ ನೋಡಿ. ಎಸ್ ಮೋಡಲ್ಲೂ ಕೂಡ 1-2 ಅಂತ ಇದೆ. ತಡೀರಿ, ನಿಮ್ಗೆ ಬ್ರೇಕ್ ಹೊಡೆದು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ಎಸ್ ಮೋಡಲ್ಲಿ 1 ಇದೆ, ಇಲ್ಲಿ 1 ಅಂತ ಬಂತು. ಮತ್ತೊಂದು ಎಸ್ ಮೋಡಿಗೆ ಹಾಕಂತೀನಿ 2 ಅಂತ ಬಂತು. ಇದರಲ್ಲಿ ಇನ್ನೂ ಸ್ಪೀಡ್ ಆಗುತ್ತೆ, 55 ಕಿಲೋಮೀಟರ್ ಏನೋ ಸ್ಪೀಡ್ ಆಗುತ್ತಂತೆ. 1 25 30 ಸ್ಪೀಡಲ್ಲಿ ಹೋಗ್ಬೋದು. ತುಂಬ ಸರ್ಕಸ್ ಬೇಡ, ಒಂದೇ ಎನಿಮೆ, ಒಂಥರ ಬೇರೆ ಫೀಲಿಂಗು. ಈಕೋ ಫ್ರೆಂಡ್ಲಿ, ಪ್ರಕೃತಿ ಜೊತೆಗೆ ಖುಷಿ ಖುಷಿಯಾಗಿ ಹೊಂದಾಣಿಕೆಯಲ್ಲಿ ಗಾಡಿ ಓಡಿಸೋ ಅನುಭವ ಇದು. ಓಕೆ, ಈ ಗಾಡಿ ಓಡಿಸ್ದೆ ಒಂದು ಒಳ್ಳೆ ಅನುಭವ ಸಿಕ್ತು. ಅದ್ರ ಜೊತೆಗೆ ಇನ್ನೊಂದು ಗಾಡಿ, ಎರಡು ಒಟ್ಟಿಗೆ ಲಾಂಚ್ ಆಗಿದ್ದ ಕಿರಣ್ ಅವರು. ಹೌದು ಸರ್, ಅಂದ್ರೆ ನಿಮ್ಗೆ ಇದು 4ನೇ ತಾರೀಕು, June 4ನೇ ತಾರೀಕು ಲಾಂಚ್ ಆಗಿದ್ದು. ಎಸ್ ಮಹೇಶ್ ಕುಮಾರ್ ಏನಿದ್ದಾರೆ ನಮ್ಮ ಮಾಜಿ ಶಿಕ್ಷಣ ಮಂತ್ರಿ, ಅವ್ರು ಬಂದು ಲಾಂಚ್ ಮಾಡಿದ್ದನ್ನ. ಹೌದಾ? ಅದ್ರಲ್ಲಿ ತುಂಬಾನೇ ಚೀಫ್ ಗೆಸ್ಟ್ ಗಳು ಬಂದಿದ್ರು. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ತುಂಬಾ ಒಂಥರ ಗ್ರ್ಯಾಂಡ್ ಇವೆಂಟ್ ತರ ಮಾಡಿ ಲಾಂಚ್ ಮಾಡಿದ್ವಿ ವೆಹಿಕಲ್. ಇದ್ರ ಮೈಲೇಜ್ ಕೇಳಿ ನನಗೆ ಶಾಕ್ ಆಗೋಯ್ತು. ಏನಿದ್ರ ಮೈಲೇಜ್ ಹೇಳಿ ಸರ್? ಇದು 160-170 ಬರುತ್ತೆ. 170 ಕಿಲೋಮೀಟರ್ ಮೈಲೇಜ್ ಬರುತ್ತಂತೆ ಈ ಗಾಡಿ. ಅಂದ್ರೆ ಚಾರ್ಜಿಂಗ್ ಅವರ್ ಏನಿದೆ ಇದಕ್ಕೆ? ಚಾರ್ಜಿಂಗ್ ಅವರ್ 3-4 hours. 4 ಗಂಟೆಲೆ? ಹೌದು ಹೌದು. 4 ಗಂಟೆ ನೀವು ಚಾರ್ಜ್ ಮಾಡಿದ್ರೆ ಒಂದು 160 kilometers ಓಡತ್ತಂತೆ ಈ ಗಾಡಿ. ಇದನ್ನ ನೋಡ್ಬೋದು, ಇದೊಂಥರ ಸ್ಕೂಟಿ ಲೆಕ್ಕಾಚಾರಕ್ಕೆ ಬಂದ್ರೆ ಇದು ಸ್ವಿಗ್ಗಿ ಅದು ಅವ್ರ ಇವ್ರಿಗೆ ಸಖತ್ ಯೂಸ್ ಆಗುತ್ತೆ ಈ ಗಾಡಿ. ಲಗೇಜ್ ಇರೋದಕ್ಕೂ ಅಷ್ಟೇ, ಆಲ್ಮೋಸ್ಟ್ ಎಕ್ಸೆಲ್ ಏನಂತ ಹೇಳ್ತೀವಿ ಗಾಡಿ ಆ ಕೆಟಗರಿಲಿ ಬರುತ್ತೆ. ಅದೇ ತರ ಬರುತ್ತೆ. ಹೌದು, TVS XL ಏನು ಬರುತ್ತೆ ಅದೇ ಕೆಟಗರಿಲಿ ಬರುತ್ತೆ. ನೋಡೋಕ್ಕೂ ಲುಕ್ಕು ಕೂಡ ಇದೆ ಗಾಡಿ, ಇದು ಒಂಥರ ಚೆನ್ನಾಗಿದೆ. ಇದು ಇನ್ ಕೇಸ್ ಬೈಕ್ ಫೀಲಿಂಗ್ ಬೇಕು ನಿಮಗೆ ಅಂತ ಅಂದರೆ, ಆಲ್ಮೋಸ್ಟ್ 100cc ಗಾಡಿ ಯಾವ ಥರ ಓಡಿಸ್ತೀವಿ ಅದರಲ್ಲಿ ಎಲೆಕ್ಟ್ರಿಕ್ ಗಾಡಿ ಏನಾದ್ರು ನೋಡ್ತಾ ಇದ್ದೀವಿ ಅಂದರೆ ಆ ಫೀಲಿಂಗಲ್ಲಿದೆ, ಆ ಲುಕ್ಕಲ್ಲಿದೆ ಈ ಗಾಡಿ. ಬನ್ನಿ, ಇದನ್ನು ಒಂದು ಡ್ರೈವ್ ಮಾಡೋಣ, ಮತ್ತು ಇದ್ರ ಡೀಟೇಲ್ಸ್ನ ಡ್ರೈವ್ ಮಾಡಾದಮೇಲೆ ಇದ್ರ ಡೀಟೇಲ್ಸ್ ಏನು ಅಂತ ಕೇಳ್ತೀವಿ. ಕಾಣೋಣ. ಎಲೆಕ್ಟ್ರಿಕ್ಸ್ ಒಂದು ಸ್ಕೂಟರ್ ನೋಡಿದ್ವಿ. ಈಗ ಇದು ಆಲ್ಟಿಸ್ ಅಂತ, ಇದು ಕ್ರೌನ್ ಅದು ಕಂಪ್ನಿ, ಇದು ಒಂದು ವಾರದಿಂದ ರಿಲೀಸ್ ಆಗಿರತಕ್ಕಂಥ ಬೈಕು. ಇದು ಯಾವ ಥರ ಬರುತ್ತೆ ಅನುಭವ ಕಂಪೇರ್ ಮಾಡ್ಕೊಂಡು ನೋಡೋಣ. ಬನ್ನಿ, ರೋಡಿಗೆ ಇಳಿಸ್ಬಿಟ್ಟಿದ್ದೀನಿ ಎಲೆಕ್ಟ್ರಿಕ್ದು. ಮೊತ್ತ ಮೊದಲ ಬಾರಿಗೆ ಈ ಗಾಡಿನ ಶೋರೂಮ್ ಒಳಗೆ ಇಟ್ಟಿದ್ರು ನೀಟಾಗಿ. ರೋಡಿಗೆಳೆ ರಾಧಿಕಾ, ಚಿಂದಿ ಮಾಡೆ ಚಂದ್ರಿಕಾ. ಚಂದ್ರಿಕಾ ಅಂತ ಹೆಸರಿಟ್ಟರೆ ಹೆಂಗಿರುತ್ತೆ? ಟಪಾಲ್ ಮುಚ್ಚಿ ನೋಡು ಬಾರೆ ಅಪ್ಪಚ್ಚಿ, ಟಪಾಲ್ ಮುಚ್ಚಿ. ಓ, ಚೆನ್ನಾಗಿದೆ ಬಂಧುಗಳ ಗಾಡಿ ಇದು. ಏನು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ಗಾಡಿ ಇದು. ನಾನು ಅದು ಓಡಿಸಿದ್ಮೇಲೆ ಹಿಂದೆ ಆ ಸ್ಕೂಟ್ರು, ಅದು ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬ ಚೆನ್ನಾಗಿದೆ ಇದೆ ಆ್ಯಕ್ಚುಲಿ ಓಡಿಸೋದಕ್ಕೆ. ವಾವ್, 160 kilometers ಒಂದು ಸರಿ ಚಾರ್ಜ್ ಮಾಡಿದ್ರೆ ಈ ಥರ ಓಡುತ್ತೆ ಅಂದರೆ ಗಾಡಿ ಇದು. ಸ್ಪೀಡು ಇದೆ ಚೆನ್ನಾಗಿ. ಹಂಗಂತ ಎಲ್ಲದಕ್ಕೂ ಹೆಲ್ಮೆಟ್ ಹಾಕೊಬೇಕು, ಹೆಲ್ಮೆಟ್ ಹಾಕೋಂಗಿಲ್ಲ ಅಂತ ಹೇಳ್ತಾರೆ ಎಲೆಕ್ಟ್ರಿಕ್ಗೆ. ಬಟ್ ಗಾಡಿ ಯಾವ್ದ್ರಲ್ಲಿ ಬಿದ್ದರೇನು ತಲೆಗೆ ಏಟ ಆಗೇ ಆಗುತ್ತಲ್ವ, ಹಾಗಾಗಿ ಹೆಲ್ಮೆಟ್ ಹಾಕೊಬೇಕು. ಇದು ಸ್ಪೀಡು ಗೀಡು ಸಾಫ್ಟ್ನೆಸ್ಸು ಸ್ಮೂತು ಹಾಂ ಎಲ್ಲ ಅದ್ಭುತವಾಗಿದೆ ಒಂಥರ. ಬಟ್ ಇನ್ನೊಂದೇನು ಅಂದರೆ ಗುಡ್ರು ಗುಡ್ರು ಡ್ರೋನ್ ಡ್ರೋನ್ ಏನು ಇಂಜಿನ್ದು ಫೀಲಿಂಗ್ ಇದೆಯಲ್ಲ, ಅದೊಂದು ಮಿಸ್ ಬಿಟ್ರೆ 100cc ಬೈಕ್ ಏನು ಓಡಿಸ್ತೀವಿ ನಾರ್ಮಲ್ ಅದೇ ಫೀಲಿಂಗ್ ಇದೆ. ಬಟ್ ಫುಲ್ ಪ್ಯಾಕೆಟ್ ಫ್ರೆಂಡ್ಲಿ ಇದು. 20 rupees 160 kilometers ಓಡುತ್ತೆ ಬೈಕು ಅಂದರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಅಯ್ಯೋ, ಒಂದ್ಸರಿ ಚಾರ್ಜ್ ಮಾಡಿದ್ರೆ ಸಾಕು, ನೀವು ವಾರಗಟ್ಟಲೆ ಎಲ್ಲ ಓಡಿಸ್ಬೋದು ಬರೀ 20 rupees. ಈಗ ಎಲ್ಲರೂ ಪೆಟ್ರೋಲ್ ಬಂಕ್ ಸಿಗುತ್ತಾ ನೋಡೋಣ, ಟಾಟಾ ಮಾಡ್ಬಿಡೋಣ ಪೆಟ್ರೋಲ್ ಬಂಕಿಗೆ. ಓಹೋಹೋ, ಹಂಗೆ ಅಂದಿದ ತಕ್ಷಣ ಪೆಟ್ರೋಲ್ ಬಂಕ್ ಸಿಕ್ಕೇ ಬಿಡ್ತು. ನೋಡೋಣ ಏನಂತಾರೆ ಅಂತ. ಎಲ್ಲರೂ ಫುಲ್ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾರೆ. ಎಷ್ಟು ಲೀಟ್ರಿಗೆ ಹೆಂಗಿದೆ ಅಮ್ಮ? ಹೆಂಗಿದೆ ಲೀಟ್ರ್? ಲೀಟ್ರ್ ಎಷ್ಟು ಲೀಟ್ರ್ ಹೆಂಗೆ ಪೆಟ್ರೋಲು? ಹಾಂ, ನಾಚ್ಕಂತವ್ರೆ. ಹಾಂ, ಎಷ್ಟು ಲೀಟ್ರಿಗೆ? 102 rupees ಇದೆ ನೋಡಿ. 20 rupees ರೀಚಾರ್ಜ್ ಮಾಡಿ 160 kilometers ಓಡಿಸ್ತೀನಿ.
ಟಾಟಾ ಬಾ ಬಾಯ್ ಬರೋಣ ಮತ್ತೆ ಪೆಟ್ರೋಲ್ ಬಂಕಿ ಟಾಟಾ ಬಾ ಬಾಯ್. ಇದ್ರದ್ದು ಏನಿದೆ ಕೆಪಾಸಿಟಿ ಬ್ಯಾಟ್ರಿದು ಸರ್? 60 ವೋಲ್ಟ್ಸ್ ಇದೆ, 62 AH. ನಮ್ಗೆ ಈಗ ವೋಲ್ಟ್ AH ಇವೆಲ್ಲ ಹೊಸದಾಗಿರೋದ್ರಿಂದ ನಮಗೆ ಕನ್ಫ್ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ. ನಮ್ಗೆ ಏನಿದ್ರು ಈಗ ಸಿಸಿ ಲೆಕ್ಕಾಚಾರದಲ್ಲಿ ಕಂಪೇರ್ ಮಾಡ್ಕೊಂಡು ಹೇಳಿ ಆಲ್ಮೋಸ್ಟ್ ನೀವು ಕಂಪೇರ್ ಮಾಡೋದಾದ್ರೆ ಒಂದು 120 cc ಆ ತರ ಗಾಡಿ ಅಂತ ಹೇಳ್ಬೋದು. ಈಗ ಒಂದು 100 cc ಗಾಡಿ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 50-60 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಹೌದು, ಕೆಲವೊಂದು ಬೈಕ್ ಗಳು 70-80 ಕೊಟ್ಟರೋದು ಇದೆ. ಹೌದು, ಅಂದ್ರೆ ಕೊಡುತ್ತೆ. ಇದು ಎಷ್ಟು ಕೊಡುತ್ತೆ ಅಂದ್ರೆ 160 ಕಿಲೋಮೀಟರ್ ಮೈಲೇಜ್, 160 ನಿಂದ 170 ಕಿಲೋಮೀಟರ್. ಹಂಗ್ ನೋಡಕ್ ಹೋದ್ರೆ 5 ಗಂಟೆಗೆ ಅಷ್ಟು ಕೊಡುತ್ತೆ ಅಂದ್ರೆ ನನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ನೀವ್ ಯಾತ್ರ ಹೇಳ್ತಿರೋದು ಸರ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಕಂಪ್ಲೀಟ್ ಚಾರ್ಜ್ ಆಗಕ್ಕೆ 2.3 ಯೂನಿಟ್ಸ್ ಆಗುತ್ತೆ. ಒಂದ್ ಯೂನಿಟ್ ಗೆ ನಿಮ್ಗೆ ಗೊತ್ತಿರೋ ಹಾಗೆ 7-8 ರೂಪಾಯಿ ಆಗುತ್ತೆ. ಸೊ 2.3 ಯೂನಿಟ್ ಅಂತ ಹೇಳಿದ್ರೆ 20 ರೂಪಾಯಿ ಒಳಗಡೆ ಮುಗ್ದೋಗ್ಬಿಡುತ್ತೆ. 20 ರೂಪಾಯಿಗೆ ಅವರು 160-170 ಕಿಲೋಮೀಟರ್ ತಿರ್ಗಾಡಬಹುದು. ಹೀಗಾದ್ರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಸೇವಿಂಗ್ಸ್ ಆಗುತ್ತೆ. ಅಲ್ಲಿಗೆ ನೋಡಿ, ಪೆಟ್ರೋಲ್ ಬಂಕಿಗಳಿಗೆ ಹೋಗಿ ನಾವು ದಿನ ಬೈಕ್ ಬರೋದು ತಪ್ಪು ಎಲ್ಲ ಕಡೆ ಹೋಗಿ. ಹೌದು, ದಿನಕ್ಕೆ ಒಂದು ಲೀಟರ್ ಪೆಟ್ರೋಲ್ ಹಾಕಿಸಿ ನಾವು ಓಡಿಸ್ತಾ ಇರೋದು ಒಂದು 25-30 ಕಿಲೋಮೀಟರ್ ಬೈಕ್ ಓಡಿಸಿದ್ರೆ ಹೌದು, ದಿನಕ್ಕೆ ಎಷ್ಟು ಪೆಟ್ರೋಲ್ ಬೇಕು, ಎಷ್ಟು ಖರ್ಚು ಮಾಡಬೇಕು. ಎಲೆಕ್ಟ್ರಿಕ್ ಅಂದರೆ ಫ್ಯೂಚರ್, ಮುಂದಿನ ಫ್ಯೂಚರು. ಇಷ್ಟು ಕಡಿಮೆ ದುಡ್ಡಲ್ಲಿ ನಾವು ಹೆಂಗ್ ಟ್ರಾವೆಲ್ ಮಾಡಬಹುದು ಎಷ್ಟೊಂದು ಬರೀ. ಸರ್, ಇದು ಕಡಿಮೆ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಸಬ್ಸಿಡಿ ಸಿಕ್ತಿರೋದ್ರಿಂದ ಜನಗಳಿಗೆ ಕಮ್ಮಿ ಸಿಗ್ತಾ ಇವೆ. ಸಬ್ಸಿಡಿ ಸಿಕ್ತಿರೋದ್ರಿಂದ ಆಲ್ಮೋಸ್ಟ್ 30,000 ಸಬ್ಸಿಡಿ ಸಿಗ್ತದೆ, ಹಾಗಾಗಿ 95,000 ಸಿಗ್ತಾ ಇದೆ. ಎಲ್ಲಾ ಗಾಡಿಗೂ ಸಿಗ್ತಾ ಇಲ್ಲ. ಯಾವ್ದ್ರಲ್ಲಿ ನಮ್ದು ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಪಾರ್ಟ್ಸ್ ಇಂಡಿಯಾದಲ್ಲಿ ಆಗಿರುತ್ತೆ, ಅಂತ ಪಾರ್ಟ್ ಅಂದ್ರೆ ಅಂತ ಗಾಡಿಗಳಿಗೆ ಸಿಗ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಅಡ್ವೆಂಚರ್ ಗಾಡಿಗಳು ಎಲೆಕ್ಟ್ರಿಕಲ್ ಬಂದ್ರೆ ಡೆಫಿನೆಟ್ಲಿ ನಾವು ಐ ವಿಲ್ ಗೋ ಫಾರ್ ಎಲೆಕ್ಟ್ರಿಕ್. ಯಾಕಂದ್ರೆ ಈಕೋ ಫ್ರೆಂಡ್ಲಿ, ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಈ ಗಾಡಿಗಳು. ಆಮೇಲೆ ಇದಕ್ಕೆ ಯಾವ್ದು ಹೆಲ್ಮೆಟ್ ಬೇಡ ಅಂತ ಕೇಳಿದೆ. ಹೆಲ್ಮೆಟ್, ಡ್ರೈವಿಂಗ್ ಲೈಸೆನ್ಸ್ ಏನು ಅವಶ್ಯಕತೆ ಅಂದ್ರೆ ಈ ಎರಡು ಗಾಡಿಗಳು ರಿಜಿಸ್ಟ್ರೇಷನ್ ವೆಹಿಕಲ್ ಗಳು, ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಗಾಡಿಗಳಿಗೆ ಹೆಲ್ಮೆಟ್ ಬೇಕಾಗುತ್ತೆ. ಈ ಗಾಡಿ ಅಲ್ಲ, ಹೆಲ್ಮೆಟ್ ಬೇರೆ ಗಾಡಿಗಳು ಕೂಡ ಇದೆ. ಸೊ ನನಗೆ ಇಲ್ಲಿ ಟ್ಯೂಷನ್ ಹತ್ರ ತಿರುಗಾಡಬೇಕು, ಇಲ್ಲೇ ಮನೆ ಹತ್ರ ತಿರುಗಾಡಬೇಕು, ಸೊ ನಾನು ಯಾವಾಗ್ಲೂ ಹೆಲ್ಮೆಟ್ ಹಾಕಕ್ಕಾಗಲ್ಲ, ಆತರ ಇರೋರು ಬೇಕಾದ್ರೆ ನಮ್ಮ ಹತ್ರ ಬಂದ್ರೆ ಆತರ ವೆಹಿಕಲ್ ಗಳು ಸಿಗುತ್ತೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೇನು ಪೊಲೀಸ್ ಗಿಲಿ ಹಿಡಿಯಲ್ಲ ಮತ್ತೆ ಆತರ ಎಲ್ಲ ಕೇಳ್ಪಟ್ಟಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಗಳು ಅಂದ್ರೆ ಎರಡ್ ತರ ಬರ್ತಣ, ಒಂದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಮತ್ತೆ ಇನ್ನೊಂದು ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ. ಸೊ ಇದು ರಿಜಿಸ್ಟ್ರೇಷನ್ ವೆಹಿಕಲ್, ಆಮೇಲೆ ನೀವು ಆರ್ಟಿಓದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಸ್ಪೀಡ್ ಬಂದು 45 ಕ್ಕಿಂತ ಜಾಸ್ತಿ ಇರುತ್ತೆ. ಹೌದಾ? 45 ಕ್ಕಿಂತ ಜಾಸ್ತಿ ಇರುತ್ತೆ, ಅದೆಲ್ಲ ಬಂದು 45 ಕ್ಕಿಂತ ಕಮ್ಮಿ ಇರುತ್ತೆ, ಹಾಗಾಗಿ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಲ್ಲ. 45 ಕಿಲೋಮೀಟರ್ ಸ್ಪೀಡ್ ಗಿಂತ ಕಮ್ಮಿ ಇರೋದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಲ್ಲ, ಹೆಲ್ಮೆಟ್ ಬೇಕಾಗಲ್ಲ, ಇನ್ಸೂರೆನ್ಸ್ ಕೂಡ ಬೇಕಾಗಲ್ಲ. ಬಟ್ ಇದಕ್ಕೆ ಬೇಕಾಗುತ್ತೆ. ಈ ಗಾಡಿಗಳ ಸ್ಪೀಡ್ ಇದೆ. ಆಕ್ಚುಲಿ ಇದ್ರ ಮ್ಯಾಕ್ಸಿಮಮ್ ಸ್ಪೀಡ್ ಏನಿದೆ ಈ ಗಾಡಿದು? ಈ ಗಾಡಿ 70 ತನಕ ಹೋಗುತ್ತೆ ಅಣ್ಣ. ಆ ಗಾಡಿ, ಈ ಗಾಡಿ ಬಂದು 50 ತನಕ ಹೋಗುತ್ತೆ. 50 ತನಕ ಹೋಗುತ್ತೆ. ಬರೀ 5 ಕಿಲೋಮೀಟರ್ ಜಾಸ್ತಿ ಆಗಿದ್ದು ಅದಕ್ಕೂ ಇದಾಗೋಯ್ತು. ಈಗ ಅಂದ್ರೆ ಆ ಕೆಟಗರಿಯಿಂದ ಮೇಲ್ ಬಂದು. ಇವುಗಳು ಹೊಸದಾಗಿ ಬಂದಿರೋದ್ರಿಂದ ಇನ್ ಕೇಸ್ ಗಾಡಿಗೆ ಖರೀದಿ ಮಾಡಿದವ್ರಿಗೆ ಏನಾದ್ರು ಪಾರ್ಟ್ಸ್ ಹಾಳಾಯ್ತು ಅಂದ್ರೆ ಯಾವ ತರ ಇದೆ ವ್ಯವಸ್ಥೆ? ಆಕ್ಚುಲಿ ಒಂದು ಅಣ್ಣ, ಇವಾಗ ನಿಮ್ಗೆ ಬೇರೆ ಗಾಡಿಗಳೇನಿದೆ ಈ ಗಾಡಿಗಳಿಗೆಲ್ಲ ನಮ್ಮಲ್ಲಿ ಇನ್ವೆಂಟ್ರಿ ಮೇಂಟೈನ್ ಮಾಡ್ತೀವಿ ನಾವು. ಇಮಿಡಿಯೇಟ್ ಆಗಿ ಕಸ್ಟಮರ್ ಬಂದ್ರು ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಸಿಕ್ಬಿಡುತ್ತೆ ಪಾರ್ಟ್ ಅವರಿಗೆ. ಹೌದಾ? ಸೊ ಇದ್ರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಈ ಗಾಡಿ ಏನ್ ನೋಡ್ತಿದ್ದೀರಾ, ಇದು ಕಂಪ್ಲೀಟ್ ಪೆಟ್ರೋಲ್ ಗಾಡಿ ತರನೇ ಡಿಸೈನ್ ಮಾಡಿರುವಂತದ್ದು. ಸೇಮ್ ಪಾರ್ಟ್ ನ ಯೂಸ್ ಮಾಡಿರೋದು. ಇವಾಗ ನೋಡ್ತಿದ್ದೀರಾ ಈ ಗ್ರಾಬ್ ಹ್ಯಾಂಡಲ್ಸ್, ನಾರ್ಮಲ್ ಒಂದು ಸ್ಪ್ಲೆಂಡರ್ ಗ್ರಾಬ್ ಹ್ಯಾಂಡಲ್ ಇದೇ ತರ ಬರುತ್ತೆ. ಸೇಮ್ ಗಾಡಿದು ಅದೇ ನೀವು ಸ್ಪ್ಲೆಂಡರ್ ಗಾಡಿ ಇದೆ ತಗೊಂಡ್ಬಂದು ಹಾಕೊಂಬೋದು. ಮ್ಯಾನುಫ್ಯಾಕ್ಚರ್ ಆ ಟೈಪ್ ಆಗಿದೆ. ಎಲ್ಲಾ ಗಾಡಿಗಳದ್ದು ಏನಿದೆ ಒಂದೊಂದು ಪಾರ್ಟ್ ಇದ್ರಲ್ಲಿ ಯೂಸ್ ಮಾಡಬಹುದು ನಾವು. ಹೌದೌದು, ಸೇಮ್ ತಗೊಂಬಂದು ಹಾಕೊಂಬೋದು. ಹಂಗಂತ ಕರೆಕ್ಟ್ ನೋಡದೆ ಇಲ್ಲ ನೋಡಿ, ಈಗ ಇಲ್ಲಿ ಏನ್ ಮಡ್ಗಾಡ ಇದು ಕಾಣಿಸ್ತಾ ಇದೆ. ಇದು ಸ್ಪೆಂಡರ್ ಗಾಡಿ ಮಡ್ಗಾಡಿದು. ಆಮೇಲೆ ಇದು ಯಾವ್ದೋ ಅಷ್ಟೇ, ಇವಾಗ ನಿಮ್ಗೆ ಕ್ರಕ್ಸ್ ಅಂತ ಬರುತ್ತೆ ಗಾಡಿ, ಅದಿದು ಯಮಹಾದಲ್ಲಿ ಕ್ರಕ್ಸ್ ಬರುತ್ತಲ್ಲ ಅದ್ರ ಅದ್ರ ಗಾಡಿದು. ಓ ನೋಡಿ, ನಿಮ್ಗೆ ಮಲ್ಟಿಪಲ್ ಗಾಡಿಗಳಿದೆ, ಇದೇ ಸೇಮ್ ಎಡ್ಲೈಟ್ ನ ತಗೊಂಬಂದು ಫಿಕ್ಸ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ಓ, ಹಂಗಾಗಿ ಫ್ರೆಂಡ್ಲಿ ಆಗುತ್ತೆ ಇದು ಕೂಡ. ಹ್ಯಾಂಡಲ್ ಕೂಡ ಯಾವ್ದು ಬೇಕಾದ್ರೂ ಹಾಕೊಬಹುದು. ನಮ್ಮ ಹತ್ರನೇ ಕೊಡ್ತೀವಿ ಪಾರ್ಟ್ಸ್ ನಿಮ್ಗೆ 90% ಆಫ್ ದಿ ಕೇಸಸ್ ಅಲ್ಲಿ. ಅರ್ಜೆಂಟ್ ಅಲ್ಲಿ ನಿಮ್ಗೆ ಏನೋ ಆಯ್ತು ಅಂತ ಹೇಳಿದ್ರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಜನ. ಓಕೆ ಓಕೆ, ಈಗ ಸಬ್ಸಿಡಿ ಆಗಿ ಇದ್ರ ಪ್ರೈಸ್ ಏನು? ಸರ್, ಇದು 95,000 ನಿಮಗೆ. ಓ, 95,000 ಪ್ರೈಸ್ ಎಲ್ಲ ಆರ್ಟಿಓ ಗಿಟಿಓ ಕಂಪ್ಲೀಟ್ ಎಲ್ಲ ಇನ್ಕ್ಲೂಡ್ ಆಗಿ 95,000. ಇನ್ಶೂರೆನ್ಸ್ ಎಲ್ಲ ಇನ್ಶೂರೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿ 95,000. ಅಂಡ್ ಬೇರೆ ಎಲ್ಲೂ ಸಿಗಲ್ಲ ನಿಮ್ಗೆ, ಮೈ ವಿಸ್ತರಲ್ಲಿ ಅಷ್ಟೇ ಸಿಗೋದು ನಿಮ್ಗೆ. ಪೆಟ್ರೋಲ್ ಗಾಡಿ ತರಾನೇ ಯೂಸ್ ಮಾಡ್ಕೊಬಹುದು, ರೇಂಜ್ ಕೂಡ ಜಾಸ್ತಿ ಬರುತ್ತೆ. ಈ ಒಂದು ರೇಂಜ್ ಏನಿದೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಅಂದ್ರೆ ನಿಮ್ಗೆ 1 ಲಕ್ಷದೊಳಗೆ ಯಾವ್ದು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇದ್ರದ್ದು ಏನಿದೆ ಪ್ರೈಸ್? ಇದು ಬಂದು 90,000 ಅಣ್ಣ. ಓ, ಇದು 90,000 ಇದೆ? ಓಕೆ, ಹಂಗ್ ನೋಡಕ್ಕೋದ್ರೆ ನೀವು ದಿನ ಪ್ರತಿದಿನ ಪೆಟ್ರೋಲ್ ಹಾಕ್ಸಲ್ಲ, ಇನ್ನೇನಿಲ್ಲ, 20 ರೂಪಾಯಿ ರೀಚ್ ಚಾರ್ಜ್ ಮಾಡ್ತೀರಾ. 20 ರೂಪಾಯಿ ಚಾರ್ಜ್ ಮಾಡಿ 100 ಕಿಲೋಮೀಟರ್ ಹೊಡಿತೀರಾ ಇದನ್ನ, 20 ರೂಪಾಯಿ ಇದನ್ನ ಚಾರ್ಜ್ ಮಾಡಿ 160 ಕಿಲೋಮೀಟರ್ ಹೊಡಿತೀರಾ. ಹಂಗ್ ನೋಡಕ್ಕೋದ್ರೆ ಬಹಳಷ್ಟು ಹಣನ ಉಳಿಸಬಹುದು. ಆಮೇಲೆ ಈ ಗಾಡಿಗಳಲ್ಲಿ ಮೇನ್ ಎಕ್ಸ್ಪೆನ್ಸಿವ್ ಪಾರ್ಟ್ ಅಂದ್ರೆ ಆಲ್ಮೋಸ್ಟ್ 85% ಬ್ಯಾಟ್ರಿದೇ ಇರುತ್ತೆ ಪಾರ್ಟ್. ಹೌದು, ಬ್ಯಾಟ್ರಿಗೋಸ್ಕರನೇ ದುಡ್ಡು ಕೊಡ್ತಾ ಇರ್ತೀರಾ. ಈ ಬ್ಯಾಟ್ರಿಗಳಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಅಂತ ಬಹಳಷ್ಟು ಜನ ನೋಡಿರ್ತೀರಾ ವಿಡಿಯೋಗಳಲ್ಲಿ ಎಲ್ಲ. ಬ್ಯಾಟ್ರಿಗಳು ಬಸ್ಟ್ ಆಗೋದು, ಫೈರ್ ಆಗೋದು, ಇದು ಬೈಕ್ಗಳೆಲ್ಲ ಬರ್ನ್ ಆಗ್ತಾ ಇರೋದು ಎಲ್ಲ ನೋಡಿರ್ತೀರಾ. ಅದಕ್ಕೂ ಕೂಡ ಸೊಲ್ಯೂಷನ್ಗಳು ಇದೆ ಇವ್ರ ಹತ್ರ. ಮೈ ಇವಿ ಸ್ಟೋರಲ್ಲಿ ಕೆಲವೊಂದು ಇದೆ.
ಬಂಧುಗಳೇ, ಈಗ ಸ್ಟೋರ್ ಹತ್ರ ಬಂದ್ವಿ. ಇದು ಈ ಜಾಗ ಇರೋದು ರಾಜಾಜಿ ನಗರ ರಾಜ್ಕುಮಾರ್ ರೋಡ್ ಅಲ್ಲಿ. ಬನ್ನಿ, ಕಿರಣ್ ಅವರು ನಮಗೆ ಕ್ಯಾಮ್ರಾಮನ್ ಆಗಿದ್ದಾರೆ, ಬನ್ನಿ ಇವತ್ತು ನೋಡು ಮಾತಾಡ್ಸೋಣ. ಇವ್ರ ಬಾಸ್ನ ಪುನೀತ್ ಅಂತ ಇಲ್ಲಿ ಕಾಣೆ ಆಗಿದ್ದಾರೆ ನಿಮ್ಮ ಬಾಸ್. ಒಳಗಡೆ ಎಂಟ್ರಿ ಆದ್ವಿ ಮೈ ಇವಿ ಸ್ಟೋರ್ ಅಂತ. ನಾವಲ್ಲಿ ಹೊರಗಡೆ ನಾನು ಏನು ಟ್ರೈ ಮಾಡಿದೆ ಅದು ಇದು ಬೈಕು, ಇನ್ನು ಉಳಿದಿದ್ದೆಲ್ಲ ಇವಿ ಸ್ಕೂಟರ್ಗಳು. ಇಲ್ಲಿ ನೋಡ್ಬೋದು ಈ ಬೈಕಲ್ಲಿ ನಾವು ನೋಡ್ದಂಗೆ ಈ ಫೀಲ್ ಕೊಡೋದಕ್ಕೋಸ್ಕರ, ಏನು ನಮ್ಮದು ಏನು ಟ್ರೆಡಿಷನಲ್ ಬೈಕ್ ಅಂತಲೇ ಹೇಳ್ಬೋದು ನಮ್ಮದು ಫ್ಯೂಯಲ್ ಬೈಕ್ನ, ಅದ್ರ ಕೊಡೋಕ್ಕೋಸ್ಕರ ಟ್ಯಾಂಕ್ ಕೊಟ್ಟಿದ್ದಾರೆ. ಆ ಥರ ಫೀಲ್ ಬರೋದಕ್ಕೋಸ್ಕರ ಇದು ಆ್ಯಕ್ಚುಲಿ ಟ್ಯಾಂಕ್ ಅಲ್ಲ, ಇದರೊಳಗೆ ಏನೂ ಇಲ್ಲ. ಆ್ಯಕ್ಚುಲಿ ಸಮ್ ವೈರಿಂಗ್ ಏನೋ ವೈರಿಂಗ್ ಕನೆಕ್ಷನ್ಸ್ ಅದು ಇದು ಇರ್ಬೋದು. ಬ್ಯಾಟ್ರಿ ಇಲ್ಲಿದೆ, ಈ ಭಾಗದಲ್ಲಿ ಬ್ಯಾಟ್ರಿ ಬರುತ್ತೆ ಈ ಬೈಕಿಗೆ. ಇದೇನಿದೆ ಮೋಟ್ರು, ಕಂಪ್ಲೀಟಾಗಿ ರನ್ ಮಾಡೋಂಥ ಮೋಟ್ರಿ ವೀಲಲ್ಲಿ ಇಲ್ಲಿ ಏನು ಕಾಣುತ್ತೆ, ಇದೇ ಮೋಟ್ರ್ ಇದು. ಇದರಿಂದನೇ ಹಾಗಾಗಿ ಏನು ಚೈನ್ ಸಿಸ್ಟಮ್ ಏನಿಲ್ಲ, ಚೈನ್ ಏನು ಕನೆಕ್ಟೇ ಆಗಿಲ್ಲ ಇದಕ್ಕೆ, ಡೈರೆಕ್ಟ್ ಇಲ್ಲೇ ಇರುತ್ತೆ ಮೋಟ್ರ್, ಇಲ್ಲಿಂದನೇ ರನ್ ಆಗೋದು ವೆಹಿಕಲ್ಲು. ಇದೊಂದು ಬೈಕು ಆ್ಯಕ್ಚುಲಿ, ಈಗ ಲಾಸ್ಟ್ ವೀಕ್ ರಿಲೀಸ್ ಆದಂಥ ಬೈಕ್ ಇದೊಂದು. ಅದು ಬಿಟ್ಟರೆ ಇನ್ನೆಲ್ಲ ಇರತಕ್ಕಂಥ ಇವಿ ಸ್ಕೂಟರ್ಗಳು. ನಾರ್ಮಲಿ ಟ್ರೆಡಿಷನಲ್ಲಿ ನಮ್ಮ ಹತ್ರ ಏನಿದೆ ಸ್ಕೂಟರ್ಗಳು ಅದೇ ಥರ ಸ್ಕೂಟರ್ ಹಂಗೆ ಇದೆ ನೋಡೋದಕ್ಕೆಲ್ಲ. ಬಟ್ ಡಿಫ್ರೆನ್ಸ್ ಏನು ಅಂತ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಅಷ್ಟೇ. ಆಮೇಲೆ ನಾರ್ಮಲ್ ಎಲ್ಲ ಡಿಕ್ಕಿ ಸ್ಪೇಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಅನುಕೂಲವಾಗಿದೆ. ಇದರಲ್ಲಿ ನೀವು ಹೆಂಗೆ ಹೇಗೆ ಕಂಡು ಹಿಡಿತೀರಾ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ, ಗ್ರೀನ್ ಬೋರ್ಡ್ ಇರುತ್ತೆ ಅವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅದು ಎಲೆಕ್ಟ್ರಿಕ್ ಸ್ಕೂಟರ್ ಅಂತ. ಇವರೇ ಬಾಸು ಪುನೀತ್ ಅಂತ. ಇವ್ರಿಗೆ ಬಹಳಷ್ಟು ಅವಾರ್ಡ್ಸ್ಗಳನ್ನ ನೋಡ್ಬೋದು, ಇವ್ರ ಕೆಲಸಗಳನ್ನು ರೆಕಗ್ನೈಸ್ ಮಾಡಿ ಬಹಳಷ್ಟು ಅವಾರ್ಡ್ಗಳು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಎಷ್ಟು ಬ್ರ್ಯಾಂಡ್ ಇದೆ ಪುನೀತ್ ಅವರು? ಇಲ್ಲಿ ಟೋಟಲ್ ನಮ್ಮ ಹತ್ರ ಇರೋದು 6 ಬ್ರ್ಯಾಂಡ್ ಇದೆ. 6 ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಅದರಲ್ಲಿ ಒಂದು ಸೈಕಲ್ ಕೂಡ ಇದೆ. ಇದು ಸೈಕಲ್? ಓ, ಎಲೆಕ್ಟ್ರಿಕ್ ಇದು? ಇದು ಎಲೆಕ್ಟ್ರಿಕ್ ಸೈಕಲ್ ಆಕ್ಚುಯಲ್ ಆಗಿ. ಹೌದಾ? ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇದು? ಒಂದ್ಸರಿ ಚಾರ್ಜ್ ಮಾಡಿ 65 ಕಿಲೋಮೀಟರ್ ಹೋಗುತ್ತೆ. 65 ಕಿಲೋಮೀಟರ್ ಒಂದು ಚಾರ್ಜ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತಿದೆ? ಒಂದು 5 ಗಂಟೆ ಸಾಕು, 5 ಅವರ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಆಮೇಲೆ ಚಾರ್ಜ್ ಎಲ್ಲ ಖಾಲಿ ಆದ್ರೆ ತುಳ್ಕೊಂಡ್ಬರ್ಬೋದು? ತುಳ್ಕೋಬಹುದು, ಹೈಬ್ರಿಡ್ ತುಳ್ಕೊಂಡ್ಬರ್ಬೋದು ಆರಾಮಾಗಿ. ಆಮೇಲೆ ಇದು ತುಳಿಯಕ್ಕೆ ಏನಾದ್ರೂ ಈಸಿ ಆಗಿದೆಯಾ ಎಲೆಕ್ಟ್ರಿಕ್ ಇರೋದ್ರಿಂದ? ತುಂಬಾ ಈಸಿ ಇದೆ. ಪೆಡಲ್ ನೋಡಿ, ಆ ಬೈಕ್ ನೋಡಕ್ ಬಂದ್ವಿ, ಇವ್ರ ಹತ್ರ ಸೈಕಲ್ಗಳು ಕೂಡ ಇದೆ. ಆಮೇಲೆ ಬೈಕ್ಗಳಲ್ಲೂ ನಿಮ್ಮ ಹತ್ರ ಮಲ್ಟಿ ಬ್ರ್ಯಾಂಡ್ ಇವ್ರು ಮಾಡ್ತಾ ಇರೋದು, ಹಾಗಾಗಿ ಎಷ್ಟು ಬ್ರ್ಯಾಂಡ್ಸ್ ಸೆಲ್ ಮಾಡ್ತಿದ್ರೆ? ಟೋಟಲ್ ಈಗ 6 ಬ್ರ್ಯಾಂಡ್ ಇದೆ ಒಂದು. ಓಕೆ, ಅದರಲ್ಲಿ ಜಮಪೈ ಅಂತ ಇದೆ, ಆಮೇಲೆ ಅರ್ತ್ ಎನರ್ಜಿ ಅಂತ ಇದೆ, ಆರ್ ಟಿ ಎಸ್ ಅಂತ ಹೊಸದಾಗಿ ಬೈಕ್ ಆಕ್ಚುಯಲ್ ಆಗಿ ನೀವು ನೋಡಿರ್ಬೋದು. ಹೌದು, ಸೊ ಬೈಕ್ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಿಕ್ಸ್ ಅಂತ. ಸೊ ನಾವು ಮೇಜರ್ ಆಗಿ ಬಂದ್ಬಿಟ್ಟು ಇಂಡಿಯನ್ ಎಲೆಕ್ಟ್ರಿಕಲ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇದನ್ನ ನಾವು ಜಾಸ್ತಿ ನೋಡ್ತಾ ಇದೀವಿ, ಅಂದ್ರೆ ಜಾಸ್ತಿ ಸೇಲ್ ಮಾಡ್ತಾ ಇರುವಂತಹದ್ದು. ಅದು ಮಾರ್ಕೆಟ್ ಅಲ್ಲಿ ಅಫೋರ್ಡಬಿಲಿಟಿ, ನಮಗೆ ಸಬ್ಸಿಡಿ ಇರೋದ್ರಿಂದ ಏನಾಗುತ್ತೆ, ಕಡಿಮೆ ರೇಟಿಗೆ ಕಸ್ಟಮರ್ಗೆ ಸರ್ಕಾರ ಇದೊಂದು ಮಾತ್ರ ನಮಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ, ಸಬ್ಸಿಡಿ ಕೊಡ್ತಾ ಇದಾರೆ. ಇದೊಂದ್ರಲ್ಲಿ ತುಂಬಾ ಖುಷಿ ಆಯ್ತು ಸರ್ಕಾರದ ಒಂದು ಕೆಲಸ ಏನು ಅಂದ್ರೆ, ಒಂದು ಈಕೋ ಫ್ರೆಂಡ್ಲಿ ಬೈಕ್ಗಳಿಗೆ ಅವ್ರು ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ತುಂಬಾ ಒಳ್ಳೇದು. ಆಮೇಲೆ ಇನ್ ಕೇಸ್ ಯಾರಾದರೂ ಐಟಿ ರಿಟರ್ನ್ಸ್ ಫೈಲ್ ಮಾಡೋಕ್ಕೂ ಬಹಳ ಹೆಲ್ಪ್ ಆಗುತ್ತಲ್ಲ. ಹೌದು ಹೌದು ಹೌದು, ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ರೆ ಲೋನ್ ಅಲ್ಲಿ ತಗೊಂಡ್ರೆ ಅವ್ರಿಗೆ ಐಟಿ ರಿಟರ್ನ್ಸ್ ಅಲ್ಲಿ ಬಂದ್ಬಿಟ್ಟು ಡಿಡಕ್ಷನ್ ಇದೆ, ಇಂಟ್ರೆಸ್ಟ್ ಕಂಪ್ಲೀಟ್ ಡಿಡಕ್ಷನ್ ಆಗುತ್ತೆ. ಸೊ ಇದು 2023 ವರ್ಗೂ ಕೂಡ ಇದೆ, ಇವಾಗ ಯಾರೆಲ್ಲ ತಗೊಳ್ಳೋರು ಯುಟಿಲೈಸ್ ಮಾಡ್ಕೋಬಹುದು. 2023 ಆದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ, ಕ್ಯಾನ್ಸಲೇಷನ್ ಆಗ್ಬೋದು ಅಲ್ಲಿವರೆಗೂ. ಹೆಂಗಿದ್ರು ಫ್ಯೂಚರ್ ಇಲ್ಲೇ ಕಾಣ್ತಾ ಇದೆ, ಇನ್ನ ಎಲ್ಲ ಫ್ಯೂಚರ್ ಎಷ್ಟು ದಿನ ಅಂತ ಇಂಧನ ತೆಗಿಯಕಾಗುತ್ತೆ ಭೂಮಿಯಿಂದ, ಒಂದಲ್ಲ ಒಂದಿನ ಎಲೆಕ್ಟ್ರಿಕ್ ಬರಲೇಬೇಕು ನಾವೆಲ್ಲರೂ. ಅದೇ ಫ್ಯೂಚರ್ ಸ್ಟಾರ್ಟ್ ಆಗಿದೆ, ಇದೇ ಜಾಗದಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಫ್ಯೂಚರ್. ಆಮೇಲೆ ಜನಗಳಿಗಿರೋ ದೊಡ್ಡ ಸಮಸ್ಯೆ ಏನು ಅಂದ್ರೆ ಬ್ಯಾಟ್ರಿಗಳು ಬಸ್ಟ್ ಆಗ್ತಾ ಇದ್ದಾವೆ, ಮಳೆಯಲ್ಲಿ ನೀರಲ್ಲಿ ನೆಂದ್ರೆ ಸುಟ್ಟೋಗ್ತಾ ಇದ್ದಾವೆ, ಅದಾಗ್ತಿದೆ ಇದಾಗ್ತಿದೆ ಅಂತ ಭಾಳಷ್ಟು ಎಲ್ಲೆಲ್ಲೋ ವೀಡಿಯೋಗಳು ನಾವು ನೋಡಿದೀವಿ, ಬೈಕ್ ಸುಟ್ಟೋಗ್ತಾ ಇರೋದು ಅವು ಇವು ಅಂತ. ಅಷ್ಟೆಲ್ಲ ಫ್ಯೂಯಲ್ ಗಾಡಿಗಳು ಸುಟ್ಟೋಗಿದ್ದಾವೆ, ನಾನು ನೋಡ್ತಾರೆ ಹಿಮಾಲಯನ್ ಕೂಡ ಸುಟ್ಟೋಗಿರೋಂಥ ಉದಾಹರಣೆಗಳು ಭಾಳಷ್ಟಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಬ್ಯಾಟ್ರಿ ನಿಜವಾಗ ಸುಟ್ಟೋಗುತ್ತಾ ಈ ತರ ಓಡಿಸೋದ್ರಿಂದ? ಬ್ಯಾಟ್ರಿಯಲ್ಲಿ ಏನಾಗುತ್ತೆ, ಟೆಕ್ನಾಲಜಿ ಅಂದ್ರೆ ಅದು ಸೆಲೆಕ್ಷನ್ ಆಫ್ ಸೆಲ್ಸ್ ಬರುತ್ತೆ. ಆ ಲಿಥಿಯಂ ಸೆಲ್ಸ್ ನ ಅವರು ಕರೆಕ್ಟ್ ಆಗಿ ಏನು ಈ ಬಿ ಅಂಡ್ ಸಿ ಗ್ರೇಡ್ ಸೆಲ್ಸ್ ನ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆಗಳಿಗೆ ಸೊ ಏನೋ ಒಂದು ದಾರಿ ಮಾಡ್ಕೊಟ್ಟಂಗಾಗತ್ತೆ. ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಕಂಪ್ಲೀಟ್ ಒಳ್ಳೆ ಬ್ಯಾಟ್ರಿ ಸೆಲ್ಸ್ನ ತಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇರುತ್ತೆ, ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ಅವರು ಅದರಲ್ಲಿ ಕಂಪ್ಲೀಟ್ ಟೆಂಪರೇಚರ್ ಏನು ಥರ್ಮಲ್ ಟೆಸ್ಟಿಂಗ್ ಅಂತ ಬರುತ್ತೆ ಪ್ರತಿ ಬ್ಯಾಟ್ರಿ ಪ್ಯಾಕು. ಥರ್ಮಲ್ ಟೆಸ್ಟಿಂಗ್ ಮಾಡಬೇಕು ಅಂದರೆ ಏನು, ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಅದಕ್ಕೆ ಏನು ಮಾಡ್ತಾರೆ, ಸೊ ಪ್ಯಾಕ್ ಮಾಡ್ತಾರೆ ಕಳಿಸ್ತಾರೆ ಮಾರ್ಕೆಟ್ಗೆ. ಸೊ ಆಮೇಲೆ ಯಾವುದೇ ರೀತಿ ಕೂಲಿಂಗ್ ಸಿಸ್ಟಮ್ಸ್ ಇರಲ್ಲ, ಆಮೇಲೆ ಏರ್ವೆಂಟ್ಸ್ ಮೂವ್ಮೆಂಟ್ಗಳು ಇರಲ್ಲ. ಸೊ ಒಳಗಡೆ ಬ್ಯಾಟ್ರಿ ಪ್ಯಾಕಿಂಗ್ ನೀವು ಕೇಳಿರ್ಬೋದು, ಏನೋ ಈ ರೀಸೆಂಟಾಗಿ ಹೈದರಾಬಾದಲ್ಲಿ ಏನು ಟೆಂಪರೇಚರ್ ಜಾಸ್ತಿ ಆಗಿ ಬೈಕ್ ಏನು ಸ್ಕೂಟರ್ ಬ್ಲಾಸ್ಟ್ ಆಯಿತು ಅಂತ, ಆ ಟೆಂಪರೇಚರ್ಗೂ ಬ್ಲಾಸ್ಟ್ ಆಗೋದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಫಸ್ಟ್ ಆಫ್ ಆಲ್ ಇದೇನಾಗುತ್ತೆ, ಬ್ಯಾಟ್ರಿ ಒಳಗಡೆ ಇರೋ ಟೆಂಪರೇಚರ್ ಮೋಸ್ಟ್ ಇಂಪಾರ್ಟೆಂಟು, ಅದನ್ನು ಕರೆಕ್ಟಾಗಿ ಈಗ ಮಳೆಗಾಲದಲ್ಲೂ ಕೂಡ ಬ್ಯಾಟ್ರಿಗಳು ಬಸ್ಟ್ ಆಗಿರೋ ಉದಾಹರಣೆಗಳು ಕೂಡ ನಮಗಿದ್ದಾವೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಬ್ಯಾಟ್ರಿ ಒಳಗಡೆ ಇರುವಂಥ ಒಂದು ಏನು ಟೆಂಪರೇಚರ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಚಾನ್ಸಸ್ ಆಫ್ ಫೈರ್ ಆಗುತ್ತೆ. ಅದೊಂದು ಮಾರ್ಕೆಟಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿರುವಂತದ್ದು ಪ್ರತಿಯೊಬ್ಬರು ಕೂಡ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಆ ಟೆಂಪರೇಚರ್ ಏನಾದರೂ ಆಪ್ಷನ್ ಇದೆಯಾ ಆಕ್ಚುಲಿ? ಹೌದು, ಖಂಡಿತ ಇದೆ. ಸೊ ಒಂದು ಬಂದ್ಬಿಟ್ಟು ಸ್ಮಾರ್ಟ್ BMS ಅಂತ ಯೂಸ್ ಮಾಡಬೇಕು, ಸೆಕೆಂಡು ಕೂಲಿಂಗ್ ಸಿಸ್ಟಮ್ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಸ್ಮಾರ್ಟ್ BMS ಇದೆ ಫಸ್ಟ್
ಪಾಯಿಂಟ್. ಸೆಕೆಂಡ್ ಬಂದ್ಬಿಟ್ಟು ಕೂಲಿಂಗ್ ಸಿಸ್ಟಮ್ ಕೊಡಬೇಕು. ಥರ್ಡ್ ಸಿಸ್ಟಮ್ ಬಂದ್ಬಿಟ್ಟು ಮೇಜರ್ ಆಗಿ ಬಂದ್ಬಿಟ್ಟು ಒಳಗಡೆ ಫೈರ್ ಪ್ರೂಫ್ ಪೇಂಟಿಂಗ್ ಅಂತ ಬರುತ್ತೆ, ಆ ಫೈರ್ ಪ್ರೂಫ್ ಪೇಂಟಿಂಗ್ ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಸೊ ಇವೆಲ್ಲದೂ ಕೂಡ ಹೌದು. ಈ ಕಾರ್ಗೂ ಕೂಡ ಇಂಜಿನ್ ಹೀಟ್ ಆಗುತ್ತೆ, ಅದಕ್ಕೂ ಕೂಡ ಇಂಜಿನ್ ಕೂಲ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡ್ತೀವಿ. ಹಂಗೆ ಎಲೆಕ್ಟ್ರಿಕಲ್ ಕೂಡ ಹೀಟ್ ಆಗಿ ನೋಡಿರ್ಬೋದು. ಫಸ್ಟ್ ಯಾವ್ದು ಮಾರುತಿ 800 ಗೆ 100 ಕಿಲೋಮೀಟರ್ ಹೋದಾಗೆಲ್ಲ ನೀರು ಆಗ್ತಾ ಕೂತಿದ್ರು. ಸೊ ಇಲ್ಲ ಅಂದ್ರೆ ಫುಲ್ ಬಾಯ್ಲ್ ಆಗ್ತಾ ಹೋಗ್ತಿತ್ತು. ಈ ಅಂಬಾಸೆಡ್ರೆಲ್ಲ ಎತ್ತಿ 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 ಬಾನೆಟ್ ಎತ್ತಿ ನಿಲ್ಲಿಸ್ತಾ ಇದ್ರು. ಅದೇ ಆ ಒಂದು ಇದಕ್ಕೆ ಟೆಕ್ನಾಲಜಿ ಅಪ್ಗ್ರೇಡ್ ಆದಂಗೆ ನಾವು ಎಷ್ಟು ಬೇಗ ಅಂದ್ರೆ ಒಳ್ಳೊಳ್ಳೆ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಅನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ಸಿಸ್ಟಮ್ಸ್ ಅಲ್ಲಿ ಟೆಕ್ನಾಲಜಿ ವೈಸ್, ಸೊ ಅವಾಗ ಈ ಒಂದು ಫೈರ್ ಕ್ಯಾಚಸ್ ಎಲ್ಲ ಅವಾಯ್ಡ್ ಮಾಡಬಹುದು. ಹೊಸ ಆವಿಷ್ಕಾರ ಬಂದಾಗ ಸಮಸ್ಯೆಗಳು ಇರೋದು ಸಹಜ, ಬಹಳಷ್ಟು ಸಮಸ್ಯೆಗಳು. ಕಾರ್ಗಳು ಬಂದಾಗ ಆಗಿರ್ಬೋದು, ಮೊಬೈಲ್ ಫೋನ್ ಆವಿಷ್ಕಾರಗಳು ನೋಡಿದ್ರೆ ಯಾವ್ಯಾವ ಥರ ಇದ್ದು ಮೊಬೈಲ್ ಫೋನ್ಗಳು ಎಲ್ಲ ಕೂಡ ಬಹಳಷ್ಟು ಸಮಸ್ಯೆಗಳು ಫೇಸ್ ಮಾಡಿದಾಗ ಒಂದು ಸ್ವಲ್ಪ ದಿನಗಳಾದಾಗ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲೂ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇವರೇ ಹೇಳಿದಾಗೆ ಬಹಳಷ್ಟು ಸೊಲ್ಯೂಷನ್ಗಳು ಕೂಡ ನಮ್ಮ ಹತ್ರ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು, ನನ್ನ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಇಷ್ಟೊಂದು ಇವಿ ಬೈಕ್ಗಳ ಬಗ್ಗೆ ಕಾರ್ಗಳ ಬಗ್ಗೆ ಹೇಳ್ತಾರಲ್ಲ, ನೀ ಯಾಕೆ ನಾರ್ಮಲಿ ಫ್ಯೂಯಲ್ ಗಾಡಿ ಓಡಿಸ್ತಾ ಇದೆಯಾ ಇಲ್ಲ ಕಾರ್ಗಳು ತಗೊಳ್ತೀರಾ ಹಾಗೆ ಹೀಗೆ ಅಂತ ಕೇಳ್ತಾರೆ. ನಾನು ಯಾಕೆ ಓಡಿಸ್ತಾ ಇದ್ದೀನಿ ಅಂತಂದರೆ, ನಾನು ಈಗ ಶಿವಮೊಗ್ಗ ಟ್ರಿಪ್ ಅಂತ ರೀಸೆಂಟಾಗಿ ಹೋಗಿದ್ದೆ. ನಾನೊಂದು ಹೋದರೆ ಕರೆಕ್ಟಾಗಿ ಒಂದು ದಿನಕ್ಕೆ 500 ಮೇಲೆ 1,000 ಕಿಲೋಮೀಟರ್ 500-1,000 ಕಿಲೋಮೀಟರ್ ಹೋಗ್ತಿದ್ವಿ. ಅಂಥ ಕಾಡು ಪ್ರದೇಶದಲ್ಲಿ ಹೋಗುವಾಗ ನನಗೆ ಪೆಟ್ರೋಲ್ ಬಂಕ್ ಸಿಗೋದೇ ಕಷ್ಟ ಇರ್ತಿದ್ದು. ಒಂದ್ಸರಿ ಫ್ಯೂಯಲ್ ಹಾಕ್ಸಿದ್ರೆ ಅಟ್ಲೀಸ್ಟ್ ಒಂದು 300-400 ಕಿಲೋಮೀಟರ್ ಹೋಗ್ಬೋದು, ಏನು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಸಿಗೋದು ಕೂಡ ಕಷ್ಟ ಇತ್ತು. ಅಂಥ ಜಾಗದಲ್ಲಿ ನಾವು ಚಾರ್ಜಿಂಗ್ ಪೋರ್ಟ್ಗಳು ನೋಡ್ಕೋ ತುಂಬ ಕಷ್ಟ. ಈಗ ಈ ಥರ ಎಲ್ಲರೂ ಎಲೆಕ್ಟ್ರಿಕ್ ಬೈಕ್ಗಳೇನಾದ್ರು ತಗೊಂಡು ಅಂಥ ಜಾಗಕ್ಕೆ ಹೋದರೆ ಎಲ್ಲರೂ ಮಧ್ಯದಲ್ಲಿ ನಿಂತ್ಕೊಂತು ಅಂದರೆ ಅವ್ರಿಗೆ ಏನು ವ್ಯವಸ್ಥೆ, ಏನಾದರೂ ವ್ಯವಸ್ಥೆ ಇದೆಯಾ ಅದಕ್ಕೆ? ಹೌದು. ಸೊ ಈ ಒಂದು ಸಮಸ್ಯೆ ಇವನ್ ನೀವೊಂದು ಅಡ್ವೆಂಚರಲ್ಲಿ ತುಂಬಾ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರ, ಬಟ್ ಅದೇ ಥರ ನಾರ್ಮಲ್ ಮಾರ್ಕೆಟಲ್ಲೂ ಕೂಡ ಸಮಸ್ಯೆ ಇರುವಂಥದ್ದು ಇದು. ಸೊ ಅದಕ್ಕೆ ಅಂತಲೇ ನಾವು ಲಾಸ್ಟ್ ವೀಕಲ್ಲಿ ಒಂದು ಬ್ಯಾಟ್ರಿ ಪ್ಯಾಕ್ನ ಲಾಂಚ್ ಮಾಡಿದ್ವಿ. ಸೊ ಆ ಬ್ಯಾಟ್ರಿ ಪ್ಯಾಕ್ ಹೇಗೆ ಅಂತ ಅಂದರೆ ಒಂದು ರಿಸರ್ವ್ ಬ್ಯಾಟ್ರಿ ಬ್ಯಾಂಕ್ ಥರ ಅದು. ಸಪೋಸ್ ಏನಾದರೂ ಮೈನ್ ಪ್ರೈಮರಿ ಬ್ಯಾಟ್ರಿ ಬ್ಯಾಂಕ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಸೊ ಈ ಒಂದು ಬ್ಯಾಟ್ರಿ ಪ್ಯಾಕ್ನ ಸೊ ಅವರು ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಒಂಥರ ಸ್ಟ್ಯಾಂಡ್ ಬೈ ಇದ್ದಂಗೆ. ಈ ಕಾರಲ್ಲಿ ನಮ್ದು ಏನಾದರೂ ಪಂಚರ್ ಆಗಿದ್ರೆ ಸ್ಟೆಪ್ ನೀ ಇರುತ್ತಲ್ಲ, ಸೇಮ್ ಅದೇ ಥರ ಇದನ್ನು ಕೂಡ ನಾವು ಹಾಕೊಂಡು ಯೂಸ್ ಮಾಡ್ತೀವಿ. ಅಂದರೆ ಕಾರಲ್ಲಿ ಇಟ್ಕೊಂಡಿರ್ಬೋದು ಆ ಬ್ಯಾಟ್ರಿ ಪ್ಯಾಕ್ನ. ನೀವು ವೆರಿ ಅಂದರೆ ಮೊಬೈಲ್ ರೀಚಾರ್ಜ್ ಆ ಥರ ಮಾಡ್ತೀವಿ, ಮೊಬೈಲ್ ಇದನ್ನು ಮೊಬೈಲ್ ಬ್ಯಾಂಕ್ ಪವರ್ ಬ್ಯಾಂಕ್ ಇಟ್ಕೊಂಡು ಆ ಥರ ನಿಮಗೆ ಬೈಕಿಗೂ ಕೂಡ ಪವರ್ ಬ್ಯಾಂಕ್ ಇದೆ. ಹೌದು, ಅದು ನೀವು ಮ್ಯಾನುಫ್ಯಾಕ್ಚರ್ ಮಾಡೋದು ಇದ? ಹಾಂ, ಇದೇ ಬ್ಯಾಟ್ರಿ ಪ್ಯಾಕ್ ಇದು. ಓಕೆ ಓಕೆ ಓಕೆ. ಇದನ್ನ ಆರಾಮಾಗಿ ನೀವು ನಿಮ್ಮ ಸೀಟ್ ಕೆಳಗಡೆ ಆರಾಮ ಇಟ್ಕೋಬಹುದು. ಚಾರ್ಜರ್ ಇಡ್ತೀವಲ್ಲ, ಚಾರ್ಜರ್ ಪ್ಲೇಸ್ ಅಲ್ಲಿ ಆರಾಮ ಇಡ್ಕೋಬಹುದು. ನಿಮ್ಗೆ ಏನ್ ಅಭಾವ ಅಂದ್ರೆ 3-4 ಕಿಲೋ ಬರ್ಬೋದು ಅಷ್ಟೇ. ಹೌದಾ? ಇದನ್ನ ಒಳಗಡೆ ಇಟ್ಕೊಂಡಾಗ ಸೊ ಈ ತರ ನಿಮ್ಮ ಇನ್ಸಿಡೆಂಟ್ ಏನಾದ್ರು ಆಯ್ತು, ಪ್ರಾಬ್ಲಮ್ ಆಯ್ತು, ಇಲ್ಲ ಮೈನ್ ಬ್ಯಾಟ್ರಿ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ, ಈ ನಮಗೆ ಗೊತ್ತಿರಲ್ಲ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲಿ ಯಾವಾಗ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅಂತ ಟೈಮಲ್ಲಿ ಈ ಒಂದು ಬ್ಯಾಟ್ರಿ ಪ್ಯಾಕ್ ನ ರಿಸರ್ವ್ ಇಟ್ಕೊಂಡಾಗ ಸೊ ಇದನ್ನ ಪ್ಲಗ್ ಮಾಡ್ಕೊಂಡು ಚಾರ್ಜ್ ಮಾಡಿದ್ರೆ, ಪ್ಲಗ್ ಮಾಡ್ಕೊಂಡು ಓಡಿಸಿದ್ರೆ 20-25 ಕಿಲೋಮೀಟರ್ ರನ್ ಮಾಡಿ. ಈವನ್ ನೀವು ಪ್ಲಾನ್ ಮಾಡ್ಕೊಂಡು ಇನ್ ಕೇಸ್ ಎಲ್ಲಾದ್ರೂ ಮಧ್ಯದಲ್ಲಿ ನಿಂತರೆ ಚಾರ್ಜ್ ಮಾಡಕ್ಕೆ ಎಲ್ಲಿ ವ್ಯವಸ್ಥೆ ಇದೆ, 25 ಕಿಲೋಮೀಟರ್ ವರೆಗೂ ಜರ್ನಿ ಮಾಡ್ಬೇಕಾದ್ರೆ ಹೋಗಿ ಚಾರ್ಜ್ ಮಾಡ್ಕೊಬಹುದು. ಚಾರ್ಜ್ ಮಾಡಿ ಇದು ಹ್ಯಾಂಡಿ ಆಗೂ ಇದೆ, ಇಟ್ಕೊಳಕ್ ಸುಟ್ಕೇಸ್ ತರ ಕೊಟ್ಟಿದ್ದಾರೆ. ಮೇಲೆ ತಗೊಂಡೋಗಿ ಮನೆಯಲ್ಲೂ ಚಾರ್ಜ್ ಮಾಡಬಹುದು. ಆರಾಮಾಗಿ 1 ಅವರ್ಗೆ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. 1 ಅವರ್ಗೆ ಚಾರ್ಜ್ ಆಗುತ್ತೆ. 1 ಅವರ್ ಚಾರ್ಜ್ ಮಾಡಿದ್ರೆ 25 ಕಿಲೋಮೀಟರ್ ಎಕ್ಸ್ಟ್ರಾ ಪವರ್ ಬ್ಯಾಂಕ್ ಇದು. ಆಮೇಲೆ ಪುನೀತ್ ಅವರೇ, ಮೈ ಇವಿ ಸ್ಟೋರ್ಗೆ ಯಾಕೆ ಬರಬೇಕು? ಇಲ್ಲಿ ಏನು ಸ್ಪೆಷಾಲಿಟಿ ಇದೆ? ಆ್ಯಕ್ಚುಲಿ ಜನಗಳು ಎಲ್ಲಿ ಬೇಕಾದ್ರೂ ಖರೀದಿ ಮಾಡ್ಬೋದಲ್ಲ ಈ ಬೈಕ್ಗಳನ್ನ. ನಿಮಗೆ ಗೊತ್ತಿರೋಂಗೆ ಎಷ್ಟು ಬ್ರ್ಯಾಂಡ್ ಗೊತ್ತಿರ್ಬೋದು, ಯಾವುದು ಎಲೆಕ್ಟ್ರಿಕಲ್ ವೆಹಿಕಲ್ ಬ್ರ್ಯಾಂಡ್ಗಳು ಅಂತ ಅಂದರೆ ಎಷ್ಟು ಗೊತ್ತಿರ್ಬೋದು ನಿಮಗೆ ಎಕ್ಸಾಂಪಲ್? ಈಗ ಹೊಸ್ದಾಗಿ ಬರ್ತಿರೋದ್ರಿಂದ ಒಂದೆರಡು ಗೊತ್ತಿರ್ಬೋದು, ಹೆಸರು ಅದರಲ್ಲೂ ಹೆಸರುಗಳು ಗೊತ್ತಿಲ್ಲ, ಒಂದೆರಡು ಗೊತ್ತಿರ್ಬೋದು ನನಗಷ್ಟೇ. ಆದರೆ ಮಾರ್ಕೆಟಲ್ಲಿ ಇರೋದು 300 ಮೇಲೆ ಬ್ರ್ಯಾಂಡ್ಗಳಿದೆ ಎಲೆಕ್ಟ್ರಿಕ್ ಬೈಕ್ಗಳು. ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ ಜನಗಳಿಗೆ ಕನ್ಫ್ಯೂಷನ್ ಜಾಸ್ತಿ. ಸೊ ಯಾವುದು ದಿನ ಒಂದೊಂದು ಕಂಪ್ನಿಗಳು ಬರ್ತಾ ಇದೆ, ದಿನ ಒಂದೊಂದು ಕಂಪ್ನಿಗಳು ಹೋಗ್ತಾ ಇದೆ. ಸೊ ಇದನ್ನ ಯಾವ ರೀತಿ ಯಾವ್ದನ್ನು ತಗೊಳ್ಳೋದು, ಯಾವ್ದನ್ನು ತಗೋಬಾರ್ದು, ಇದರ ಸರ್ವಿಸ್ ಯಾವ್ದು ಚೆನ್ನಾಗಿದೆ, ಸ್ಪೇರ್ ಯಾವ್ದು ಚೆನ್ನಾಗಿದೆ, ಯಾರು ಕರೆಕ್ಟಾಗಿ ಕೊಡ್ತಾರೆ, ಈ ಒಂದು ಕನ್ಫ್ಯೂಷನ್ ಎಲ್ಲರಲ್ಲೂ ಕೂಡ ಏನೋ ಇರುವಂತಹದ್ದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಂಪ್ಲೀಟ್ ಏನು ಅಂತಂದ್ರೆ, ಈಗ ಮೈ ವಿ ಸ್ಟೋರ್ ಬ್ರಾಂಚ್ಗಳು ಒಂದು ನಮ್ಮ ಬೆಂಗಳೂರಲ್ಲೇ ಅಲ್ಲ, ಓವರ್ ಆಲ್ ಕರ್ನಾಟಕ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಇದೆ, ಪ್ರತಿಯೊಂದು ತಾಲೂಕಲ್ಲೂ ಇದೆ. ಆಲ್ಮೋಸ್ಟ್ ಆಲ್ ಈಗ 80 places ಅಲ್ಲಿ ಕವರ್ ಮಾಡಿದೀವಿ. ಇನ್ 40 ಲೊಕೇಶನ್ ಅಲ್ಲಿ ಕವರ್ ಅಪ್ ಮಾಡ್ತಾ ಇದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಬರ್ಬೋದು. ಒಂದು ಎರಡನೇದು ಬಂದ್ಬಿಟ್ಟು, ಇವಾಗ ಮಾರ್ಕೆಟ್ ಅಲ್ಲಿರೋ ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಜೊತೆ ಅಂದ್ರೆ, ಈಗ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಅಂದ್ರೆ, ಮೈಲೇಜ್ ಅವರಿಗೆ ಜಾಸ್ತಿ ಬೇಕು, ಅದೇ ತರ ಕಡಿಮೆ ಕಾಸ್ಟ್ ಬೇಕು. ಸೊ ಇವೆರಡು ಕೊಡಬೇಕು ಅಂದ್ರೆ 100% ನಾವು ಲೋಕಲೈಸೇಷನ್ ಮತ್ತೆ ಸಬ್ಸಿಡಿ ಪ್ರಾಡಕ್ಟ್ ಇದ್ರೆ ಮಾತ್ರ ಈ ಒಂದು ಕಸ್ಟಮರ್ಗೆ ನಾವು ಫುಲ್ಫಿಲ್ಮೆಂಟ್ ಮಾಡೋದಕ್ಕಾಗುವಂತದ್ದು. ಸೊ ಇಲ್ಲ ಅಂದ್ರೆ ಅಗೇನ್ ಸೇಲ್ಸ್ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾವಿಲ್ಲಿ ನೋಡ್ತಾ ಇರೋದು ಒಂದು ರಿಜಿಸ್ಟ್ರೇಷನ್ ವೆಹಿಕಲ್, ಹೈ ಸ್ಪೀಡ್ ವೆಹಿಕಲ್ ಜಾಸ್ತಿ ನೋಡ್ತಾ ಇರುವಂತಹದ್ದು.
ಆಮೇಲೆ ನೆಕ್ಸ್ಟ್ ಮೈಲೇಜ್ ವೈಸ್ ತಗೊಂಡ್ರೆ ಆಲ್ಮೋಸ್ಟ್ ನಮ್ಮ ಹತ್ರ ಅಪ್ ಟು 180 ಕಿಲೋಮೀಟರ್ ವರೆಗೂ ಕೂಡ ಹೋಗುವಂತ ಗಾಡಿಗಳು ನಮ್ಮ 20 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸೊ 160-180 ಕಿಲೋಮೀಟರ್ ಹೋಗ್ಬೋದು. ಆ ಒಂದು ಇಲ್ಲ ಅಂದ್ರೆ ಅದೇ ಪೆಟ್ರೋಲ್ ಹಿಮಾಲಯದಲ್ಲಿ ಅಲ್ಲೇ ಚೆನ್ನಾಗಿ ಸಾಕ್ತಾ ಇದ್ರ ಅಂತ ಅದನ್ನ ಸಾಕೋದ್ರೊಳಗೆ ಇನ್ನೊಂದು ಒಂದು ಫ್ಯಾಮಿಲಿನೇ ಸಾಕ್ಬೋದು ಆ ತರ ಇದೆ. ಹೌದು, ಸೊ ಆ ರೀತಿ ಇದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನಂದ್ರೆ ಲಿಮಿಟೆಡ್ ಬ್ರ್ಯಾಂಡ್ಗಳ ಜೊತೆ ಅಂದ್ರೆ ನಾವೇನ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ವಿಸಿಟ್ ಮಾಡ್ಬಿಟ್ಟು ಅವ್ರದ್ದು ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ, ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಹೇಗಿದೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ, ಆ ಒಂದು ಏನು ಅಸೈನ್ ಮೀನ್ಸ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ನಾವು ವೆರಿಫೈ ಮಾಡಿಬಿಟ್ಟು ಅದ್ರ ಜೊತೆಗೆ ನಮಗೆ ಆ ಒಂದು ಪ್ರಾಡಕ್ಟ್, ಈಗ ಸಪೋಸ್ ನಮ್ಮ ಒಂದು ಎಕ್ಸಾಂಪಲ್ ನಮ್ದು ಯಾವುದು ಎಕುಸಾ ಮಾಡಲ್ ಇರ್ಬೋದು ಇಲ್ಲ ಜಂಪೇ ಮಾಡಲ್ ಇರ್ಬೋದು, ಅವ್ರ ಹತ್ರ ಬಂದ್ಬಿಟ್ಟು ಸಪೋಸ್ 7-8 ಮಾಡಲ್ ಇತ್ತು ಅಂತಂದ್ರೆ ಅದ್ರಲ್ಲಿ ಒಂದು ಮಾಡಲ್ ಮಾತ್ರ ನಾವು ತಗೊಂಡ್ಬರ್ತಾರೆ. ನಮ್ಮ ಮಾರ್ಕೆಟ್ ನಮ್ಮ ಜನಗಳಿಗೆ ಏನ್ ಬೇಕು ಅದನ್ನ ಮಾತ್ರ ನಾವು ಫೋಕಸ್ ಮಾಡಿ ತರ್ತಾರಂತದ್ದು. ಅವರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನಾವು ತಗೊಂಡ್ಬಂದು ಇಟ್ಕೊಂಡ್ರೆ ಈಗ ನಮ್ದು ಶೋರೂಮ್ ಕಾಣದೇ ಇಲ್ಲ ನಿಮಗೆ. ಆ ತರ 300 ಬ್ರ್ಯಾಂಡ್ಗಳು ಅಂತಂದ್ರೆ 300 ಬ್ರ್ಯಾಂಡಲ್ಲಿ ಒಂದೊಂದು ಬೈಕ್ ತಗೊಂಬಂತು ಅಂದ್ರೆ ನಿಮ್ಗೆ 1 ಎಕರೆ ಜಾಗನೇ ಬೇಕು ಒಂದೊಂದು ಸ್ಕೂಟರ್ ತಗೊಂಬಂದ್ರೆ. ಏನಿವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆಮೇಲೆ ಅಷ್ಟೇ ಅಲ್ಲ, ಇವ್ರದ್ದು ಇದಕ್ಕೆ ನಿಮಗೆ ಫ್ರಾಂಚೈಸೀಸ್ ಇವ್ರ ಜೊತೆ ಕೈ ಜೋಡಿಸ್ಬೇಕು, ಎಲ್ಲ ನೀವು ಇದೇ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ನೀವು ಯಾವ ಮೂಲೆಯಲ್ಲಿದ್ರು ಕೂಡ ಕೆಳಗಡೆ ಕಾಣಿಸ್ತೀರ ನಂಬರ್ಗೆ. ಇವ್ರ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಹಾಗೆ ವಿಡಿಯೋ ನಂಬರ್ ಕಾಣ್ತಾ ಇದೆ. ಬಿಸ್ನೆಸ್ಸಲ್ಲಿ ಆಸಕ್ತಿ ಇದ್ದವರು ಕೂಡ ಇವರು ಕೆಳಗಡೆ ಕಾಣಿಸ್ತಾರ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಇವರು ನಿಮಗೆ ಸಜೆಷನ್ ಕೊಡ್ತಾರೆ. ಮತ್ತು ನೀವು ಯಾವುದೇ ರೀತಿ ಬೈಕ್ ಖರೀದಿ ಮಾಡಬೇಕು, ಬೆಂಗಳೂರಿಗೆ ಬಂದು ಖರೀದಿ ಮಾಡಬೇಕು ಅಂತ ಏನಿಲ್ಲ, ನೀವು ಹುಬ್ಬಳ್ಳಿ ಇದ್ರಿ ಅಂತ ಅನ್ಕೊಳ್ಳಿ, ನೀವು ಅಲ್ಲೇ ಬೇಕಾದ್ರೆ ನೀವು ಇವರು ಈ ನಂಬರಿಗೆ ಫೋನ್ ಮಾಡಿದ್ರೆ ಅಲ್ಲಿ ಡೀಲರ್ಸ್ಗಳು ಇವರಿಗೆ ಕನೆಕ್ಷನ್ ಇರುತ್ತೆ, ಅವರೇ ನಿಮಗೆ ಕಾಲ್ ಮಾಡತಕ್ಕಂಥ ವ್ಯವಸ್ಥೆ ಕೂಡ ನಿಮಗೆ ಮಾಡಿಕೊಡ್ತಾರೆ. ಪರಿಸರ ಸ್ನೇಹಿ ಬೈಕ್ ವಿಡಿಯೋ ಮಾಡಿ ನನಗೂ ಕೂಡ ಭಾಳ ಖುಷಿ ಆಯಿತು. ಒಂದು ಪರಿಸರಕ್ಕೆ ಒಂದು ಸೇವೆ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ಕಾನ್ಸೆಪ್ಟ್ ಇದು. ಇಂಥ ಕೆಲಸಗಳು ನಿಮ್ಮಿಂದ ಬಹಳಷ್ಟು ಆಗಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಔಟ್ಲೆಟ್ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಹಾಗೆ ಬಹಳಷ್ಟು ಉದ್ಯೋಗ ಏನೋ ಹುಡ್ಕೊಂಡು ಬರ್ತಾ ಇದ್ದಾರೆ ಈ ಥರ ಬಿಸ್ನೆಸ್ ಮಾಡಬೇಕು ಅಂತ, ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಭಾಳಷ್ಟು ಸಪೋರ್ಟ್ ಸಿಗಲಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಗೋ ಎಲೆಕ್ಟ್ರಿಕ್.